Niyati drishitamo bandha mokshascha yasmat asya shri brahmarudra prabhruti suranaradvish ihi sarvadosha vyapetaha purna anando vyayoyo gururapi paramaha chintaye tammahantam apadamodi pariyantam guru namakritim smaret tena vignaha pranashyanti Siddhyantita Manorataha Shri Guru Pyo Namaha. Juhava Yetashiraha Tasmin Dakshinagno Amarshitaha Tad Deva Yajanam Dagdva Pratishtat Kushyakalayam. Rukure Unshloka Rudra Devaru Virabhadrana Kalihisi Kotru Yajnamantapayala Pudipudiyayitu Dakshana Talayannu Kittu Homakke Hakidru Konege Adara Paritamsha Heltara Juhava Yetat Shiraha Dakshana Talayannu Kattarisidru Kattarisida Mele Talayenayitu Avaru Heltare Tasmin Dakshina Agnau Amarshitaha Sittugondavaragi Dakshina Agniyalli Adannu Homistare Tad Devayajanam Dagtva Antaha Dakshana Deva Yajanam Deva Yajanandre Deva Tegalannu Aradhane Ashamadi Vishakalayam Pratishtate Vishakalayam Pratishtate Rudra Devaru Inta Dakshana Talayannu Agniyalli Homisi Idi Yagavanne Dhamsa Golisi ಸಮಾರ್ಥ ಕಂತಹ ಆ ಜಾಗ ಅದು ಅಂದ್ರೆ ಕೈಲಾಸ ಆ ಕೈಲಾಸಕ್ಕೆ ಯಯವು ಕೈಲಾಸಕ್ಕೆ ಹೊರಟು ಹೋದ್ರು ಅಂತ ಇಲ್ಲಿ ಗುಶ್ಯಕಾಲಯ ಎಂಬ ಶಬ್ದಕ್ಕೆ ಅರ್ಥ ಏನು ಅಂತ ಗೊತ್ತಾಗುವುದಿಲ್ಲ ಅದಕ್ಕೆ ಪುರಾಣಾಂತರದ ವಾಕ್ಯವನ್ನು ಆಚಾರ್ಯರು ಉದಾಹರಿಸಿದ್ದಾರೆ ಇಲ್ಲಿ ಎಷ್ಟು ಪ್ರಶ್ನೆ ಅಂತಂದ್ರೆ ನಾವು ನಿನ್ನೆ ನೋಡಿದ್ದೇವೆ ಇಲ್ಲಿ ವೀರಭದ್ರ ನನ್ನು ಕಳಿಸಿದ್ದಾರೆ ವೀರಭದ್ರ ಹಲ್ಲು ಕಿತ್ತ ಕಣ್ಣು ಕಿತ್ತ ಗಡ್ಡ ಮೀಸೆ ಕಿತ್ತ ತಲೆ ಕತ್ತರಿಸಿದ ಇಲ್ಲೆಲ್ಲ ಕಡೆ ಭವ ಪಶುಪತಿ ಈ ಶಬ್ದವನ್ನು ಬಳಸ್ತಾರೆ ಹಾಗಾಗಿ ದಕ್ಷಂದು ಪಾತ್ರ ದಕ್ಷ ಈ ಧ್ವಂಸದಲ್ಲಿ ವೀರಭದ್ರನ ಪಾತ್ರನ ರುದ್ರದೇವರದ್ದು ಪಾತ್ರನ ಅಂತ ಪ್ರಶ್ನೆ ಬಂದಾಗ ಈ ಹಲ್ಲು ಮತ್ತೆ ಕಣ್ಣು ಕಿತ್ತದ್ದು ಭೃಗುಶಿಗಳ ಗಡ್ಡವನ್ನು ಕಿತ್ತದ್ದು ಇದೆಲ್ಲ ವೀರಭದ್ರನಾಗಿ ತಲೆಯನ್ನು ಕತ್ತರಿಸಿದ್ದು ಮಾತ್ರ ಮೂಲ ರೂಪದಿಂದ ಅಂದ್ರೆ ವೀರಭದ್ರ ಹೊರಟಾಗ ಒಂದು ರೂಪದಿಂದ ರುದ್ರದೇವರೂ ಪ್ರಯಾಣ ಮಾಡಿದ್ದಾರೆ ಹಾಗಾಗಿ ವೀರಭದ್ರನಾಗಿ ಉಳಿದ ದೇವತೆಗಳನ್ನು ಋಷಿಗಳನ್ನು ಅವಮಾನ ಮಾಡಿದರೆ ಕೊನೆಗೆ ದಕ್ಷಿಣ ತಲೆ ಕತ್ತರಿಸುವ ಕೆಲಸ ಆ ತಲೆಯನ್ನು ಕತ್ತರಿಸಲ್ಪಟ್ಟ ತಲೆಯನ್ನು ದಕ್ಷಿಣಾಗ್ನಿಯಲ್ಲಿ ಹೋಮ ಮಾಡುವ ಕೆಲಸ ಅದು ಸ್ವಯಂ ಮೂಲ ರೂಪದಿಂದ ಅಂತ ಇಷ್ಟು ವಿವರಣೆಯನ್ನು ಆಚಾರ್ಯರು ಈ ಪ್ರಮಾಣ ಶ್ಲೋಕದಲ್ಲಿ ಹೇಳ್ತಾರೆ ಇನ್ನೊಂದು ಗುಶ್ಯಕಾಲಯಕ್ಕೆ ಹೋದ ಅಂತ ಹೇಳ್ತಾರೆ ಆ ಶಬ್ದಕ್ಕೆ ಅರ್ಥ ಆಗುವುದಿಲ್ಲ ಅದಕ್ಕೆ ಕೈಲಾಸಂ ಅಂತ ಅರ್ಥ ಬರೀತಾರೆ ಗುಶ್ಯಕಾಲಯ ಅಂತಂದ್ರೆ ಗುಶ್ಯರು ಅಂದ್ರೆ ಏಕಾಂತದಲ್ಲಿ ತಪಸ್ಸು ಮಾಡತಕ್ಕಂತಹ ಸಾಧಕರಿಗೆ ಆಲಯ ಅಂದ್ರೆ ಕೈಲಾಸ ಕೈಲಾಸಕ್ಕೆ ಹೊರಟರು ಅಂತ ಅಲ್ಲಿ ತನ್ನ ಮನೆಗೆ ಪ್ರವೇಶ ಮಾಡಿದರು ಅಂತ ಇಷ್ಟು ಈ ಪ್ರಮಾಣ ಶ್ಲೋಕದಲ್ಲಿ ಹೇಳ್ತಾರೆ ವೀರಭದ್ರಾಖ್ಯ ರೂಪೇಣ ಸ್ವೇನ ಪೂರ್ವಂ ಯಯೌ ಹರಃ ಮೂಲ ರೂಪೇಣ ಪಶ್ಚಾತ್ತು ಗತ್ವಾ ದಕ್ಷಂ ಅಥಾವಧೀತ್ ಇಲ್ಲಿ ಸ್ಪಷ್ಟ ಇದೆ ನೋಡಿ ವೀರಭದ್ರ ಎಂಬಂತಹ ರೂಪದಿಂದ ಪೂರ್ವಂ ಯಯೋಹರ ಮೊದಲು ಹೋಗಿದ್ರು ಆಮೇಲೆ ಪಶ್ಚಾತ್ತು ಮೂಲ ರೂಪೇಣ ಶಿವರೂಪದಿಂದಲೇ ಅಲ್ಲಿಗೆ ಹೋಗಿ ದಕ್ಷಂ ಅತ ಅವಧೀತ್ ದಕ್ಷನನ್ನು ಸಂಹಾರ ಮಾಡಿದ ತಲೆ ಕತ್ತರಿಸಿದ ಅಂತ ತತ್ರ ಅಪಿ ಇಂದ್ರೇಣ ಹರಿಣ ತತ್ರ ಉಪೇಂದ್ರೇಣ ಹರಿಣ
jito dharmaatma jena cha anyan jigaya prayajo kailasam swannibeshanam swannibeshanam iti brahme. ಇಲ್ಲಿ ವಿಷಕಾಲ ಎಂಬ ಶಬ್ದಕ್ಕೆ ಅರ್ಥ ಏನು ಅಂತ ಗೊತ್ತಾಗದೇ ಇದ್ದಾಗ ಈ ಬ್ರಹ್ಮ ಪ್ರಾಣವನ್ನು ಉದಾಹರಿಸಿ ಕೈಲಾಸಂ ಸ್ವನಿವೇಶನಂ ಯಯೌ ಕೈಲಾಸಕ್ಕೆ ಹೊರಟರು ರುದ್ರದೇವರು, ಅಲ್ಲಿ ಸ್ವನಿವೇಶನಕ್ಕೆ ತನ್ನ ಮನೆಗೆ ಪ್ರವೇಶ ಮಾಡಿದರು ಅಂತ ಇಷ್ಟ ಅರ್ಥ ಹೇಳ್ತಾರೆ. ಈ ಬ್ರಹ್ಮ ಪ್ರಾಣ ಇಷ್ಟೇ ಹೇಳದೆ ಸ್ವಲ್ಪ ಹೆಚ್ಚಿನ ಅಂಶ ಹೇಳ್ತದೆ. ಆ ದಕ್ಷಾದ್ವರದಲ್ಲಿ ವೀರಭದ್ರ ಹೊರಟು ಹೋದ, ರುದ್ರದೇವರು ಮೂಲ ರೂಪದಿಂದ ಹೋದರು. ಅಷ್ಟೇ ಅಲ್ಲ, ಅಲ್ಲಿ ಹೋಗುವಾಗ ಅಲ್ಲಿ ಭಗವಂತ ಅಲ್ಲಿ ಉಪೇಂದ್ರೇಣ ಹರಿಣ ಅಂತ ಅಲ್ಲಿ ಉಪೇಂದ್ರ ನಾಮಕ ಭಗವಂತ ಅಲ್ಲಿಗೆ ಪ್ರವೇಶ ಮಾಡಿದ್ದ. ಧರ್ಮಾತ್ಮಜೇನ ಹರಿಣ, ಧರ್ಮನ ಮಕ್ಕಳು ನಾಲ್ಕು ಜನ, ನರ ನಾರಾಯಣ ಹರಿ ಕೃಷ್ಣ ಅಂತ. ಅಲ್ಲಿ ಹರಿ ಎಂಬ ಧರ್ಮಾತ್ಮಜೇನ ಹರಿಣ, ಧರ್ಮನ ಮಗ ಮೂರ್ತಿಯ ಮಗನಾಗಿರತಕ್ಕಂತಹ ನಾಲ್ಕು ರೂಪದಲ್ಲಿ ಒಂದಾದ ಹರಿ ಎಂಬ ರೂಪದಿಂದ ಭಗವಂತ ಎರಡು ರೂಪದಿಂದ ಆ ದಕ್ಷಾದ್ವರಕ್ಕೆ ಹೋಗಿದ್ದ. ರುದ್ರದೇವರು ಎಲ್ಲರನ್ನೂ ಗೆದ್ದರು ಅಂತ ಹೇಳ್ತಾರೆ. ಎಲ್ಲರನ್ನೂ ಅಂತಂದ್ರೆ ಇಬ್ಬರನ್ನು ಬಿಟ್ಟು, ಮೈನಸ್ ಟು, ಇಬ್ಬರನ್ನು ಬಿಡಬೇಕು ಅಂದ್ರೆ ಉಪೇಂದ್ರ ರೂಪಿಯಾದ ಭಗವಂತ, ಹರಿ ರೂಪಿಯಾದ ಭಗವಂತ ಇಬ್ಬರನ್ನು ಬಿಟ್ಟು ಉಳಿದವರನ್ನೆಲ್ಲ ಗೆದ್ದ. ಇವರಿಬ್ಬರ ಕಥೆ ಎಂಥದು, ಇವರಿಬ್ಬರಿಂದ ಸೋತ, ಉಳಿದವರನ್ನೆಲ್ಲ ಗೆದ್ದ, ಗೆದ್ದು ಕೈಲಾಸಕ್ಕೆ ಹೊರಟು ಹೋದ್ರು ಅಂತ ಇಷ್ಟು ಹೊಸ ಅಂಶವನ್ನು ಬ್ರಾಹ್ಮ ಪುರಾಣ ಹೇಳ್ತದೆ. ಅಲ್ಲಿ ಉಪೇಂದ್ರ ನಾಮಕನಾದ ಭಗವಂತ, ಹರಿ ಎನ್ನುವ ಭಗವಂತ, ಅಲ್ಲಿ ಬಂದ ಉಲ್ಲೇಖ ಅದೇನು ಹೇಳಲಿಲ್ಲ. ಗೆದ್ದದ್ದು ರುದ್ರದೇವರನ್ನು, ಆ ಉಲ್ಲೇಖನೂ ಇಲ್ಲ. ಹಾಗಾಗಿ ಬ್ರಾಹ್ಮ ಪುರಾಣದಲ್ಲಿ ಹೊಸ ಅಂಶ ವಿಶಾಲ ಕಾಲ ಎಂಬ ಶಬ್ದಕ್ಕೆ ಕೈಲಾಸ ಎಂಬ ಅರ್ಥ, ಇಷ್ಟನ್ನು ಈ ಬ್ರಾಹ್ಮ ಪುರಾಣದಿಂದ ನಾವು ತಿಳ್ಕೊಳ್ಬೇಕಾದ್ದು ಅಂತ. ಉಪಲಭ್ಯ ಪುರೈವೇತತ್ ಭಗವಾನ್ ಅಬ್ಜಸಂಭವ ನಾರಾಯಣಶ್ಚ ವಿಶ್ವಾತ್ಮ ನ ತಸ್ಯ ಅಧ್ವರಮೀಯತು ನ ಕಸ್ಯ ಅಧ್ವರಮೀಯತು. ಪಾಠ ಎರಡಿದೆ ಅಲ್ಲಿ ಅಲ್ವಾ, ಕಸ್ಯ ಅಂತ ಉಂಟಲ್ಲ, ನ ಕಸ್ಯ ಅಧ್ವರಮೀಯತು ಅಂತ. ಈ ದಕ್ಷಾಧ್ವರದಲ್ಲಿ ದೇವತೆಗಳೆಲ್ಲ ಭಾಗವಹಿಸಿದ್ದಾರೆ, ಆದರೆ ಅದರಲ್ಲಿ ತ್ರಿಮೂರ್ತಿಗಳಲ್ಲಿ ಎಷ್ಟು ಜನ ಭಾಗವಹಿಸಿದ್ದಾರೆ ಅಂತ ಪ್ರಶ್ನೆ. ರುದ್ರದೇವರು ಭಾಗವಹಿಸಲಿಲ್ಲ ಅಂತ ಹೇಳಲಿಕ್ಕಾಗುವುದಿಲ್ಲ, ಭಾಗವಹಿಸಿದ್ದಾರೆ. ಯಾವಾಗ ಸತಿ ತನ್ನ ದೇಹವನ್ನು ಯೋಗಾಗ್ನಿಯಲ್ಲಿ ಅರ್ಪಣೆ ಮಾಡಿದಾಗ ಅಲ್ಲಿಗೆ ರುದ್ರದೇವರು ಬಂದದ್ದು. ದಕ್ಷ ಹೊರಟ, ರುದ್ರದೇವರು ಅಲ್ಲಿಗೆ ಬಂದದ್ದು. ಅರ್ಥಾತ್ ಆಹ್ವಾನ ಇಲ್ಲದೆ ಬಂದವರು ಅಂತ ಅರ್ಥ. ರುದ್ರದೇವರು ತ್ರಿಮೂರ್ತಿಗಳಲ್ಲಿ ಒಬ್ಬರಿಗೆ, ರುದ್ರದೇವರಿಗೆ ಆಹ್ವಾನ ಇರಲಿಲ್ಲ, ಆದರೆ ಯಾಗಕ್ಕೆ ಬಂದಿದ್ದಾರೆ. ನೀವು ಹೇಳ್ತಿರಲ್ವ ಎಂಥದು, ಅನಾಹುತ ಅಧ್ವರಂ ಗಚ್ಚೇತ್ ಅಂತ. ಆಹ್ವಾನ ಇಲ್ಲದೇ ರುದ್ರದೇವರು ಅನಿವಾರ್ಯವಾಗಿ ಬರಬೇಕಾಯಿತು ಅಂತ. ಉಳಿದವರು ತ್ರಿಮೂರ್ತಿಗಳಲ್ಲಿ ಮೂರು ಜನರಲ್ಲಿ ರುದ್ರದೇವರು ಬಂದರು, ಇಬ್ರು ಬ್ರಹ್ಮ ಮತ್ತು ವಿಷ್ಣು, ಇಬ್ರು ಬಂದರೋ ಇಲ್ಲೋ ಅಂತಂದ್ರೆ ನ ಕಸ್ಯ ಅಧ್ವರಂ ಈಯತು ಇಯಾಯ ಈಯತು, ಇಬ್ರು ಬರಲಿಲ್ಲಂತೆ. ಚಿತ್ರಮುಖ ಬ್ರಹ್ಮದೇವರು ಬರಲಿಲ್ಲಂತೆ, ವಿಷ್ಣುವು ಬರಲಿಲ್ಲಂತೆ, ರುದ್ರದೇವರು ಮಾತ್ರ ಬಂದದ್ದು ಅಂತ. ಯಾಕೆ ಬರಲಿಲ್ಲ ಅವರು? ಉಪಲಭ್ಯ ಪುರೈವೇತತ್ ಭಗವಾನ್ ಅಬ್ಜಸಂಭವ ನಾರಾಯಣಶ್ಚ ವಿಶ್ವಾತ್ಮ. ಅವರಿಗೆ ಮೊದಲೇ ಗೊತ್ತಿತ್ತು, ಚಿತ್ರಮುಖ ಬ್ರಹ್ಮದೇವರಿಗೆ ಗೊತ್ತಿತ್ತು ಈ ರದ್ದ ಅಂತ ಗಲಾಟೆ ಇದೆಲ್ಲ ಮೊದಲೇ ಗೊತ್ತಿದ್ದರಿಂದ ಬ್ರಹ್ಮದೇವರು ಬರಲಿಲ್ಲ. ಭಗವಾನ್ ಅಂತ ಕರೀತಾರೆ ಪೂಜ್ಯರಾದ, ಭಗವಂತನ ಅನುಗ್ರಹದಿಂದ ಗುಣಗಳನ್ನು ಸಂಪಾದನೆ ಮಾಡಿದ ಚಿತ್ರಮುಖ ಬ್ರಹ್ಮದೇವರು ಯಾಗಕ್ಕೆ ಬರಲಿಲ್ಲ. ಭಗವಾನ್ ಅಬ್ಜ ಸಂಭವ ಅಂತ, ಭಗವಂತನ ಅಬ್ಜ ಅಂದರೆ ನಾಭಿಕಮಲ, ಅದರಲ್ಲಿ ಸಂಭವ ಪ್ರಾದುರ್ಭೂತರಾದ ಚಿತ್ರಮುಖ ಬ್ರಹ್ಮದೇವರು ಯಾಗಕ್ಕೆ ಬರಲಿಲ್ಲ. ಅಷ್ಟೇ ಅಲ್ಲ, ವಿಶ್ವಾತ್ಮ ನಾರಾಯಣಶ್ಚ, ವಿಶ್ವಕ್ಕೆ ಸ್ವಾಮಿಯಾದ ಭಗವಂತ, ಆತ್ಮ ಅಂದರೆ ದೇವರು ಅಂತ ಅರ್ಥ, ಸ್ವಾಮಿ ಅಂತ ಅರ್ಥ, ಇಡೀ ಜಗತ್ತಿಗೆ ಸ್ವಾಮಿಯಾದ ನಾರಾಯಣ, ನಾರಾಯಣ ದೇವರು ಕೂಡ ಅಧ್ವರಂ ನ ಈಯಾಯ ಪ್ರವೇಶ ಮಾಡಲಿಲ್ಲ ಅಂತ. ಯಾರ ಯಾಗಕ್ಕೆ? ಕಸ್ಯ. ಕಸ್ಯ ಅಂದರೆ ಪ್ರಶ್ನಾರ್ಥಕವಾದದ್ದಲ್ಲ, ಅದು ಕಶಬ್ದಕ್ಕೆ
ಪ್ರಜಾಪತಿ ಅಂತ ಅರ್ಥ. ಪ್ರಜಾಪತಿ ಸ್ಥಾನದಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ಅಭಿಷಿತನಾದ ದಕ್ಷ ಅಂತ ಅರ್ಥ. ಕಸ್ಯ ಕಸ್ಯ ಅಂದರೆ ದಕ್ಷ ಪ್ರಜಾಪತಿಯ ಅದ್ದರಕ್ಕೆ ಯಾಗಕ್ಕೆ ದೇವರೂ ಬರಲಿಲ್ಲ, ಚಿತ್ತಮುಖ ಬ್ರಹ್ಮದೇವರೂ ಬರಲಿಲ್ಲ ಅಂತ. ಯಾಕೆಂದರೆ ಮೊದಲೇ ಗೊತ್ತಿತ್ತು ಇದು ಅನರ್ಥ ಆಗ್ತದೆ ಅಂತ. ಆ ದೃಷ್ಟಿಯಲ್ಲಿ ಅವರಿಬ್ಬರು ಯಾಗಕ್ಕೆ ಬರಲಿಲ್ಲ ಅಂತ. ಇಷ್ಟು ಹೇಳುವಾಗ ಒಂದು ಪ್ರಶ್ನೆ, ಮೂಲದಲ್ಲಿಯೇ ಒಂದು ಪ್ರಶ್ನೆ, ವ್ಯಾಸರ ವಾಕ್ಯದಲ್ಲಿಯೇ ಗೊಂದಲ ಉಂಟಾಯಿತು. ಯಾಗಕ್ಕೆ ನಾರಾಯಣ ದೇವರು ಬರಲಿಲ್ಲ ಅಂತ ಭಾಗವತದಲ್ಲಿ ಇದೆ. ಬ್ರಾಹ್ಮ ಪುರಾಣದಲ್ಲಿ ಉಪೇಂದ್ರ ರೂಪಿಯಾದ ಭಗವಂತ ಬಂದಿದ್ದ, ಧರ್ಮಮೂರ್ತಿಯ ಮಕ್ಕನಾಗಿರತಕ್ಕಂತಹ ಹರಿ ಅನ್ನತಕ್ಕಂತಹ ಭಗವಂತ ಬಂದಿದ್ದ. ಹಾಗಿರುವಾಗ ಎರಡು ರೂಪದಿಂದ ವಿಷ್ಣು ಬಂದಿರುವಾಗ ನಾರಾಯಣ ನ ಅಧ್ವರಂ ಯಾಯ ಹೇಗೆ ಹೇಳಿದರು? ನಾರಾಯಣ ದೇವರು ಯಾಗಕ್ಕೆ ಬರಲಿಲ್ಲ ಅಂತ ನೀವು ಹೇಗೆ ಹೇಳಿದಿರಿ? ಎಂಥ ಎರಡು ಪುರಾಣಗಳಿಗೆ ವಿರೋಧ ಬಂದರೆ ಎಲ್ಲರೂ ಕಣ್ಣು ಮುಚ್ಚಿ ಕೂತವರು. ಒಬ್ಬರು ಮಾತ್ರ ಕಣ್ತೆರೆದವರು ಆಚಾರ್ಯರು. ಎಷ್ಟು ಚೆನ್ನಾಗಿ ಅವರು ಹೇಳ್ತಾರೆ ಆಚಾರ್ಯರು ಅಂತಂದರೆ, ತ್ರಿಮೂರ್ತಿಗೇನ ರೂಪೇಣ ನಾರಾಯಣ ನಾಯಯೌ. ಅಲ್ಲಿ ನಾರಾಯಣ ದೇವರು ಬರಲಿಲ್ಲ ಇದೂ ಸರಿ, ಉಪೇಂದ್ರ ಮತ್ತೆ ಹರಿ ಎರಡು ರೂಪಗಳು ಬಂದಿವೆ ಇದೂ ಸರಿ. ಬರಲಿಲ್ಲ ಅಂತಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಈ ತ್ರಿಮೂರ್ತಿಗಳ ಈ ಒಂದು ಗುಂಪಿನಲ್ಲಿ ಸೇರಿದ ವಿಷ್ಣು ಎಂಬಂತಹ ರೂಪ ಈ ಯಾಗದಲ್ಲಿ ಭಾಗವಹಿಸಲಿಲ್ಲ. ಯಾಕೆಂದರೆ ತ್ರಿಮೂರ್ತಿಗಳನ್ನು ಹೇಳುವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳೋದು, ಅದರಲ್ಲಿ ರುದ್ರದೇವರು ಅನಾಹುತರಾಗಿ ಬಂದಿದ್ದಾರೆ, ಬ್ರಹ್ಮದೇವರು ಬರಲಿಲ್ಲ, ಅದರ ಒಟ್ಟಿಗೆ ಸೇರಿದ ವಿಷ್ಣುವೂ ಬರಲಿಲ್ಲ ಅಂತ. ಹಾಗಾಗಿ ಅಲ್ಲಿ ನಾರಾಯಣ ಬರಲಿಲ್ಲ ಅಂತಂದರೆ ತ್ರಿಮೂರ್ತಿಗಳ ಪ್ರಸ್ತಾವ ಬಂದಾಗ ಅದರ ಮಧ್ಯದಲ್ಲಿರತಕ್ಕಂತಹ ವಿಷ್ಣು ರೂಪದಿಂದ ದೇವರು ಬರಲಿಲ್ಲ ಅಂತ ಹೀಗೆ ಅರ್ಥ ಮಾಡಿ ಅಂತ ಆಚಾರ್ಯರು ಹೇಳ್ತಾರೆ. ಉಪೇಂದ್ರ ರೂಪದಿಂದ ಬಂದಿದ್ದಾನೆ, ಹರಿರೂಪದಿಂದ ಬಂದಿದ್ದಾನೆ, ಅದು ಸರಿ. ಬರಲಿಲ್ಲ ಅಂತಂದರೆ ತ್ರಿಮೂರ್ತಿಗತವಾದ ಒಂದು ರೂಪದಿಂದ ದೇವರು ಬರಲಿಲ್ಲ ಅಂತ ಈಗ ಅರ್ಥ ಮಾಡಿದರೆ ಎರಡು ಪುರಾಣಗಳಿಗೆ ವಿರೋಧ ಪರಿಹಾರ ಆಗ್ತದೆ. ತ್ರಿಮೂರ್ತಿಗೇನ ರೂಪೇಣ ನಾರಾಯಣ ನ ಆಯಯೌ ಅಂತ. ನಾಹಂ ನ ಯಜ್ಞ ನ ಚಯೂಯ ಮನ್ಯೆ ಯೇ ದೇಹ ಬಾಜಃ ಮುನಯಶ್ಚ ತತ್ವಂ ವಿದು ಪ್ರಮಾಣ ಬಲವೀರ್ಯಯೋವ ತಸ್ಯ ಆತ್ಮತಂತ್ರಸ್ಯ ಕವುತ್ ವಿಧಿಸೇತ್ ಅಂತ. ಇದು ಬ್ರಹ್ಮದೇವರು ಹೇಳತಕ್ಕಂತಹ ಮಾತು. ಈ ದೇವತೆಗಳೆಲ್ಲ ಈ ಅದ್ವರ ವಿನಾಶಾದ ಮೇಲೆ ಬರ್ತಾರೆ, ಬ್ರಹ್ಮದೇವರ ಹತ್ರ ಬರ್ತಾರೆ. ಯಾವತ್ತೂ ಹಾಗೆ ನೋಡಿ, ಮಕ್ಕಳು ಜಗಳ ಮಾಡಿಕೊಂಡ ಮೇಲೆ ಅಪ್ಪನ ಹತ್ರ ಬರುವುದು, ಇಷ್ಟಾಯಿತು ಅಂತ ಹೇಳಲಿಕ್ಕೆ. ಜಗಳಾಡುವಾಗಲೇ ಹೇಳಿದ್ರೆ ಅಲ್ಲಿಯೇ ಪರಿಹಾರ ಆಗ್ತಿತ್ತು ನೋಡಿ. ಹೋಗುವಾಗ ಬ್ರಹ್ಮದೇವರ ಹತ್ರ ಕರ್ಕೊಂಡು ಹೋಗಲಿಲ್ಲ, ಹೋಗಬೇಕಂತ ಕೇಳಲೂ ಇಲ್ಲ, ಒಟ್ಟಿಗೆ ಹೋಗಿದ್ದಾರೆ. ಪೆಟ್ಟು ತಿಂದುಕೊಂಡು ಇಲ್ಲಿ ವಾಪಸ್ ಬರ್ತಾರೆ, ಬ್ರಹ್ಮದೇವರ ಹತ್ರ ಬರ್ತಾರೆ. ಬ್ರಹ್ಮದೇವರಿಗೆ ಹೇಳ್ತಾರೆ ಎಲ್ಲ ಸಮಸ್ಯೆ ಆಯಿತು ಅಂತ. ಆಗ ಬ್ರಹ್ಮದೇವರು ಹೇಳತಕ್ಕಂತಹ ಉತ್ತರ, ಬ್ರಹ್ಮದೇವರು ಏನು ಹೇಳ್ತಾರೆ ಉತ್ತರ ಅಂತಂದರೆ, ನಿಮ್ಗೆ ಯಾಕೆ ಬೇಕಿತ್ತು ಅಧಿಕ ಪ್ರಸಂಗ ಅಂತ ಕೇಳ್ತಾರೆ. ರುದ್ರದೇವರಿಗೆ ಅನ್ಯಾಯ ನೀವು ಯಾಕೆ ಮಾಡಿದಿರಿ? ದೊಡ್ಡವರು ಅವರು, ಅವರಿಗೆ ಮಾಡಿದ್ದು ಮಹಾ ಅಪರಾಧ. ಆ ಅಪರಾಧವನ್ನು ಮಾಡಲಿಕ್ಕೆ ಯಾರು ಸಮರ್ಥರು? ಯಾಕೆ ದೊಡ್ಡವರು ರುದ್ರದೇವರು ಅಂತಂದರೆ, ಅವ್ರ ಕಾರಣ ಹೇಳ್ತಾರೆ. ರುದ್ರದೇವರು ಭಗವಂತನ ವಶದಲ್ಲಿ ಇರುವವರು, ಭಗವಂತನ ಮನೋಗತವನ್ನು ಮಾಡುವವರು. ಭಗವಂತನ ಮನಸ್ಸು ಬೇರೆ ಅಲ್ಲ, ರುದ್ರದೇವರ ಮನಸ್ಸು ಬೇರೆ ಅಲ್ಲ. ನಾರಾಯಣಸ್ಯ ಹೃದಯಂ ಸ್ವಯಂ ಶಿವ ಅಂತ ಹೇಳ್ತಾರೆ. ಭಗವಂತನ ಹೃದಯ ಯಾವುದು ಅಂದರೆ ರುದ್ರದೇವರು ಅಂತ. ಹಾಗಾಗಿ ಭಗವಂತ ಏನು ಆಲೋಚನೆ ಮಾಡ್ತಾನೆ ಅದನ್ನೇ ರುದ್ರದೇವರು ಆಲೋಚನೆ ಮಾಡ್ತಾರೆ. ಹಾಗಾಗಿ ಆ ರುದ್ರದೇವರಿಗೆ ಅನ್ಯಾಯ ನೀವು ಯಾಕೆ ಮಾಡಿದ್ರಿ? ಮಹಾ ಅಪರಾಧ ಇದು, ಮಾಡಬಾರ್ದಿತ್ತು. ಈ ಧೈರ್ಯ ಯಾರಿಗಿದೆ ಅಂತ? ಯಾಕೆ ಅಂತಂದರೆ ಅವರು ಕಾರಣ ಹೇಳಿದ್ದು ತಸ್ಯ ಆತ್ಮತಂತ್ರಸ್ಯ ಅಂತ ಹೇಳ್ತಾರೆ. ತಸ್ಯ ಆತ್ಮತಂತ್ರಸ್ಯ ಅಂತ, ಆ ವಿಷ್ಣುವಿನ ವಶ ರುದ್ರದೇವರು. ವಿಷ್ಣುವಿನ ವಶದಲ್ಲಿದ್ದಂತಹ ರುದ್ರದೇವರನ್ನು ಮುಟ್ಲಿಕ್ಕೆ ನೀವು ಯಾಕೆ ಹೋದ್ರಿ? ನಾವು ಒಂದು ಆಲೋಚನೆ ಮಾಡಬೇಕು. ಯಾವುದೋ ಒಂದು ಒಬ್ಬ ವ್ಯಕ್ತಿ ಅವನನ್ನು ಮುಟ್ಟಬೇಕಾದ್ರೆ ಅವನಿಗೆ ಬೆಂಗಾವಲಾಗಿ ಯಾರಿರ್ತಾರೆ ಅಂತ ಆಲೋಚನೆ ಮಾಡಬೇಕು. ನೀವು ಆಲೋಚನೆ ಮಾಡಿದಿರಾ? ವಿಷ್ಣು ಅಧೀನನಾದವ ಅಂತ. ಅಷ್ಟೇ ಅಲ್ಲ, ಆತ್ಮತಂತ್ರಸ್ಯ ಎರಡರ್ಥ ಅದಕ್ಕೆ. ಆ ಭಗವಂತನ ಈ
ಇಚ್ಛೆಯ ಅಧೀನ ಅಂತ ಒಂದರ್ಥ. ಇನ್ನೊಂದರ್ಥ ಆತ್ಮವಶ ಅಂತಂದ್ರೆ ತಸ್ಯ ಆ ಭಗವಂತನ, ಆತ್ಮ ಅಂದ್ರೆ ಆತ್ಮೀಯರು ಅಂತ ಅರ್ಥ. ಅವರ ವಶ, ಯಾರು ಆತ್ಮೀಯರು? ಇಬ್ರು, ಬ್ರಹ್ಮದೇವರು ವಾಯುದೇವರು. ಅವರ ವಶ ಅಂದ್ರೆ ರುದ್ರದೇವರು ಭಗವಂತನ ವಶದಲ್ಲಿರುವವರು, ಬ್ರಹ್ಮದೇವರ ವಾಯುದೇವರ ಅಧೀನರಾಗಿರುವವರು, ಅರ್ಥಾತ್ ಅವರನ್ನು ರಕ್ಷಣೆ ಮಾಡಲಿಕ್ಕೆ ಮೂರು ಜನ ಮೇಲೆ ಇದ್ದಾರೆ. ಹಾಗಿರುವಾಗ ಅವರಿಗೆ ಅಪರಾಧ ಮಾಡಲಿಕ್ಕೆ ನೀವು ಯಾಕೆ ಹೋದ್ರಿ? ಅಲ್ಲಿ ಭಗವಂತನ ಅಧೀನ ಅಂತ ಹೇಳುವಾಗ ಭಗವಂತನ ವೈಶಿಷ್ಟ್ಯ ಏನು? ಅದು ಬ್ರಹ್ಮದೇವರು ಹೇಳ್ತಾರೆ, ಆ ಭಗವಂತನ ಸ್ವರೂಪ ಯಾರಿಗೂ ತಿಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಸಾಧ್ಯ ಇಲ್ಲ, ಇಂದ್ರನಿಗೆ ಸಾಧ್ಯ ಇಲ್ಲ, ಯಾರಿಗೂ ತಿಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಮಹಿಮಾ ಸಂಪನ್ನನಾದವನು ವಿಷ್ಣು. ಅಷ್ಟೇ ಅಲ್ಲ, ಅವನ ಬಲ ಅವನ ವೀರ್ಯ, ಯಾರದು? ವಿಷ್ಣುವಿನದ್ದು ಬಲ ಅಥವಾ ವೀರ್ಯ, ಇದನ್ನು ತಿಳ್ಕೊಳ್ಳಿಕ್ಕೂ ಯಾರಿಂದಲೂ ಸಾಧ್ಯ ಇಲ್ಲ ಅಂತ. ಬಲಕ್ಕೂ ವೀರ್ಯ, ವೀರ್ಯ ಅಂದ್ರೂ ಸಾಮರ್ಥ್ಯನೇ. ವೀರ್ಯ ಅಂತಂದ್ರೆ ಆರಬ್ಧ ಅಂತಗಾಮಿತ್ವ ರೂಪವಾದ ಬಲ. ಕೆಲಸ ಪ್ರಾರಂಭನೇ ಮಾಡುವುದಿಲ್ಲ ದೇವರು, ಪ್ರಾರಂಭ ಮಾಡಿದರೆ ಅದು ಮುಗಿಸದೆ ಬಿಡುವುದೂ ಇಲ್ಲ. ನಾವು ಎರಡರಲ್ಲೂ ಎಕ್ಸ್ಪರ್ಟ್, ಆರಂಭ ಮೊದಲೇ ಮಾಡ್ತೇವೆ, ಮುಗಿಸ್ಲಿಕ್ಕೆ ಗೊತ್ತೇ ಇಲ್ಲ. ದೇವರು ಅಂತ ಹೇಳುದು ಅವರನ್ನು. ಬಲ ಮತ್ತೆ ವೀರ್ಯ ಈ ಎರಡರ ಪ್ರಮಾಣಂ ಅಂತ ಇದೆ ಅದರಲ್ಲಿ. ಪ್ರಮಾಣ ಎಂಬ ಶಬ್ದಕ್ಕೆ ಅಳತೆ ಅಂತ ಅರ್ಥ, ಇಯತ್ತ ಇಷ್ಟು ಅಂತ ಅರ್ಥ. ಅಂದ್ರೆ ಭಗವಂತನ ಬಲ, ಭಗವಂತನ ವೀರ್ಯ ಈ ಎರಡರ ಇಯತ್ತ ಪ್ರಮಾಣ ಅಂದ್ರೆ ಇಷ್ಟು ಅನ್ನೋದನ್ನು ಯಾರೂ ತಿಳ್ಕೊಂಡಿಲ್ಲ. ನಾನೂ ತಿಳ್ಕೊಂಡಿಲ್ಲ, ಇಂದ್ರನೂ ತಿಳ್ಕೊಂಡಿಲ್ಲ, ಯಾವ ದೇವತೆಯೂ ತಿಳ್ಕೊಂಡಿಲ್ಲ, ಯಾವ ಜೀವರಾಶಿಗಳೂ ತಿಳ್ಕೊಂಡಿಲ್ಲ. ಅಂತಹ ವಿಷ್ಣುವಿನ ಅಧೀನದಲ್ಲಿರುವವ ರುದ್ರ, ಅವರಿಗೆ ಆತ್ಮೀಯರಾದಂತಹ ಬ್ರಹ್ಮವಾಯುಗಳ ವಶದಾಗಿರತಕ್ಕಂಥವನು ರುದ್ರ, ಅವನಿಗೆ ಅಪರಾಧ ಮಾಡಲಿಕ್ಕೆ ಯಾರಿಗೆ ಮನಸ್ಸು ಬರಲಿಕ್ಕೆ ಸಾಧ್ಯ? ಯಾರು ಅಪರಾಧ ಮಾಡಲಿಕ್ಕೆ ಶಕ್ತ ಅಂತ ಇಲ್ಲೊಂದು ಶ್ಲೋಕ ಇದೆ. ಈ ಶ್ಲೋಕದಲ್ಲಿ ಎಲ್ಲ ಅರ್ಥ ಆಗ್ತದೆ, ಒಂದು ಶಬ್ದ ಅರ್ಥ ಆಗುವುದಿಲ್ಲ. ನಾಹಂ ನ ಯಜ್ಞ, ವಿಷ್ಣುವಿನ ಮಹಿಮೆಯನ್ನು ತಿಳ್ಕೊಳ್ಳಿಕ್ಕೆ ನಾಹಂ ಶಕ್ತ ಬ್ರಹ್ಮದೇವರು ಹೇಳೋದು. ಅಹಂ ಅಂದ್ರೆ ಯಾರು? ಬ್ರಹ್ಮದೇವರು ಅಂತ ಅರ್ಥ. ನಾಹಂ, ನನಗೆ ತಿಳ್ಕೊಳ್ಳುವ ಶಕ್ತಿ ಇಲ್ಲ ವಿಷ್ಣುವಿನ ಮಹಿಮೆ, ವಿಷ್ಣುವಿನ ಬಲವೀರ್ಯಗಳ ಇಯತ್ತಾವನ್ನು. ನಯಜ್ಞ, ಉಳಿದೆಲ್ಲ ಅರ್ಥ ಆಗ್ತದೆ. ಯಾವ ಜೀವರಾಶಿ, ಯಾವ ದೇವತೆಗಳು ತಿಳ್ಕೊಳ್ಳೋದಿಲ್ಲ, ಯಾವ ಜೀವರಾಶಿಗಳೂ ತಿಳ್ಕೊಳ್ಳೋದಿಲ್ಲ, ಇದೆಲ್ಲ ಸರಿ. ಮಧ್ಯದಲ್ಲಿ ಯಜ್ಞ, ಯಜ್ಞನೂ ತಿಳ್ಕೊಳ್ಳುವುದಿಲ್ಲ ಅಂತ ಇದೆ. ನಾನು ತಿಳಿಯುವುದಿಲ್ಲ, ಯಜ್ಞನಿಗೂ ತಿಳಿಯಲಿಕ್ಕಾಗುವುದಿಲ್ಲ ಅಂತ. ಯಜ್ಞ ಅಂದ್ರೆ ಯಾರು? ಸಾಮಾನ್ಯವಾಗಿ ಯಜ್ಞ, ಯಜ್ಞಪತಿ, ಯಜ್ವ, ಯಜ್ಞಾಂಗ, ಯಜ್ಞವಾಹನ, ಇದು ಭಗವಂತನ ಹೆಸರು. ಯಜ್ಞದಲ್ಲಿ ಆರಾಧ್ಯನಾದವ ಯಜ್ಞೋರ್ ಇಜ್ಜ ಅಂತ ಯಜ್ಞನಾಮಕನಾದವ ಭಗವಂತ. ಭಾಗವತದಲ್ಲಿ ಅವನೊಂದು ರೂಪನೇ ಇದೆ. ಹಾಗಾಗಿ ನಾನು ತಿಳ್ಕೊಂಡಿಲ್ಲ ಅಂದ್ರೆ ಬ್ರಹ್ಮದೇವರು ತಿಳ್ಕೊಂಡಿಲ್ಲ, ಯಜ್ಞ ತಿಳ್ಕೊಳ್ಳಿಲ್ಲ ಅಂದ್ರೆ ವಿಷ್ಣು ತಿಳ್ಕೊಳ್ಳಿಲ್ಲ, ವಿಷ್ಣುವಿನ ಮಹಿಮೆ ವಿಷ್ಣುವಿಗೆ ಗೊತ್ತಿಲ್ಲ ಅಂತ ಆಯ್ತಲ್ಲ, ಇದೇನು ಕತೆ? ಉಳಿದವರಿಗೆ ನೀವು ಹೇಳ್ಬೋದು, ಅವರವರ ಮಹಿಮೆ ಅವರಿಗೆ ಗೊತ್ತಿಲ್ಲ ಅಂತ. ಈಗ ವಿಷ್ಣುವಿನ ಮಹಿಮೆ ಯಜ್ಞನಿಗೆ ಗೊತ್ತಿಲ್ಲ ಅಂದ್ರೆ ವಿಷ್ಣುವಿಗೆ ಗೊತ್ತಿಲ್ಲ, ಈ ಶಬ್ದಕ್ಕೆ ಅರ್ಥ ಗೊತ್ತಾಗುವುದಿಲ್ಲ. ಆಚಾರ್ಯರು ಕೋಶ ಉದಾಹರಣೆ ಮಾಡಿ ವ್ಯಾಖ್ಯಾನ ಮಾಡದಿದ್ರೆ ಇದು ಗೊಂದಲನೇ. ಆಚಾರ್ಯರು ಅರ್ಥ ಹೇಳ್ತಾರೆ, ಯಜ್ಞ ಎಂಬ ಶಬ್ದಕ್ಕೆ ವಿಷ್ಣು ಅಂತ ಅರ್ಥ ಅಲ್ಲ, ಇಂದ್ರ ಅಂತ ಅರ್ಥ ಅಂತ ಹೇಳ್ತಾರೆ. ಅದಕ್ಕೆ ಕೋಶವನ್ನು ಆಚಾರ್ಯರು ಬರೀತಾರೆ. ನಾಹಂ ನಯಜ್ಞ, ಅಹಂ ಅಂದ್ರೆ ನಾನು, ಬ್ರಹ್ಮದೇವರು ಹೇಳೋದು. ನಯಜ್ಞ ಅಂದ್ರೆ ಯಜ್ಞನಾಮಕ ಯಜ್ಞನಾದ ಇಂದ್ರನೂ ತಿಳ್ಕೊಂಡಿಲ್ಲ. ನಾಹಂ ನಯಜ್ಞ ನಚಯೂಯಮನ್ನೆ, ಬಂದಿರತಕ್ಕಂತಹ ದೇವತೆಗಳ ಹತ್ರ ಹೇಳೋದು. ನಯೂಯಂ, ನೀವು ತಿಳ್ಕೊಂಡಿಲ್ಲ, ದೇವತೆಗಳಿಗೂ ಗೊತ್ತಿಲ್ಲ. ಏ ದೇಹಬಾಜ, ದೇಹಬಾಜ ಅಂದ್ರೆ ದೇಹಂ ಭಜಂತಿ, ಶರೀರವನ್ನು ಪಡೆದಿರತಕ್ಕಂತಹ ಉಳಿದ ಜೀವರಾಶಿಗಳು. ಮುನಯಶ್ಚ, ಬೇರೆ ಮುನಿಗಳಿಗೂ ಕೂಡ ಇದರ ಜ್ಞಾನ ಇಲ್ಲ, ಅವರೂ ತಿಳ್ಕೊಂಡಿಲ್ಲ. ತತ್ವಂ, ಯಾವ ಭಗವಂತನ ಸ್ವರೂಪವನ್ನು ನವಿದುಹು. ಬಲವೀರ್ಯೋ ವಾ ಪ್ರಮಾಣಂ, ಆ ಬಲ ಮತ್ತೆ ವೀರ್ಯ, ವೀರ್ಯ ಅಂದ್ರೆ ಆರಬ್ಧ ಅಂತಗಾಮಿತ್ವ ರೂಪವಾದಂತಹ ಸಾಮರ್ಥ್ಯ, ಅದನ್ನು ತಿಳ್ಕೊಂಡಿಲ್ಲ. ಅಂತಹ ಭಗವಂತನ, ಯಾವ ಭಗವಂತನ ಸಾಮರ್ಥ್ಯವನ್ನು ಬ್ರಹ್ಮಾದಿ ದೇವತೆಗಳು ನಾವು ತಿಳ್ಕೊಂಡಿಲ್ಲ, ತಸ್ಯ ಅಂತಹ ವಿಷ್ಣುವಿನ ಆತ್ಮತಂತ್ರಸ್ಯ. ಆತ್ಮತಂತ್ರ ಅಂದ್ರೆ ಒಂದರ್ಥ ಭಗವಂತನ ವಶ ಅಧೀನರಾದ, ಅಥವಾ ಆತ್ಮತಂತ್ರ ಅಂದ್ರೆ ಆತ್ಮ ಅಂದ್ರೆ ಆತ್ಮೀಯರಾದ ಬ್ರಹ್ಮದೇವರು ವಾಯುದೇವರು, ಅವರ ತಂತ್ರಸ್ಯ
ಅವರ ಅಧೀನನಾದ ರುದ್ರದೇವರ ಉತು ಉತು ಅಂದರೆ ಉತ್ಕ್ರಮ ಅತಿಕ್ರಮ ಅಂದರೆ ಅಪರಾಧವನ್ನು ಕಹ ವಿಧಿಸೇತ್ ವಿಧಿಸೇತ್ ಅಂದರೆ ಮಾಡಲಿಕ್ಕೆ ಯಾರು ಬಯಸ್ತಾರೆ ಮಾಡುವ ಸಂಕಲ್ಪ ಆದರೂ ಯಾರು ಮಾಡ್ತಾರೆ ಯಾರಿಗೂ ಸಾಧ್ಯ ಇಲ್ಲ ಅಂತಹ ಕೆಲಸ ನಿಮ್ಗೆ ಯಾಕೆ ಮಾಡಿದ್ರಿ ಅಧಿಕ ಪ್ರಸಂಗ ಅಂತ ಹೇಳುವ ವಾಕ್ಯ ಇಲ್ಲಿ ಇಲ್ಲಿ ನಾ ಅಂತ ಹೇಳ್ತಾರೆ ನೋಡಿ ಅಲ್ಲಿ ನಾಹಂ ನಯಜ್ಞ ನಯೂಯಂ ನ ದೇಹಬಾಜ ನಮುನಯ ಈ ಒತ್ತು ಕೊಡುವಾಗ ನನಗೊತ್ತಿಲ್ಲ ನಿಮ್ಗೊತ್ತಿಲ್ಲ ಅಂತೇಳಿ ಹೇಳ್ತೇವೆ ನೋಡಿ ಅಲ್ಲಿ ನಾ ಒಂದ್ಸಲ ಹೇಳಿದ್ರೆ ಸಾಕು ನನಗೆ ನಿಮಗೆ ಅವರಿಗೆ ಯಾರಿಗೂ ಗೊತ್ತಿಲ್ಲ ಸಾಕು ನನಗೊತ್ತಿಲ್ಲ ನಿಮ್ಗೊತ್ತಿಲ್ಲ ಇವ್ರಿಗೆ ಗೊತ್ತಿಲ್ಲ ಅಂದರೆ ಅದರಲ್ಲಿ ಆ ದಾರ್ಢ್ಯ ಇದೆ ಯಾರಿಗೂ ಗೊತ್ತಿಲ್ಲ ಅನ್ನುವ ದಾರ್ಢ್ಯ ಆ ದಾರ್ಢ್ಯಕ್ಕೋಸ್ಕರ ನಾ ಅಂತ ಮತ್ತೆ ಮತ್ತೆ ಒತ್ತಿ ಹೇಳುವಂಥದ್ದು ಇಲ್ಲದ್ರೆ ಮಿತಶಬ್ದ ಬಳಸುವ ವ್ಯಾಸರು ಒಂದು ನಾ ಹೇಳಿ ಮುಗಿಸಿಬಿಡ್ತಿದ್ರು ಪ್ರತ್ಯೇಕವಾಗಿ ನನ್ನ ಹೇಳೋದರ ಉದ್ದೇಶ ಯಾರಿಗೂ ತಿಳ್ಕೊಳ್ಳಿಕ್ಕೆ ಆಗದೇ ಇದ್ದ ಅಪರಿಮೇಯವಾದ ಮಹಿಮೆ ಉಳ್ಳಂತಹ ಆ ವಿಷ್ಣುವಿನ ಅಧೀನನಾದ ಆ ವಿಷ್ಣುವಿನ ರಕ್ಷಣೆಯಲ್ಲಿ ಸೇರಿರತಕ್ಕಂತಹ ರುದ್ರನ ಅತಿಕ್ರಮ ಅಪರಾಧವನ್ನು ಯಾರು ಮಾಡಲಿಕ್ಕೆ ಸಂಕಲ್ಪ ಮಾಡ್ತಾರೆ ಅಂತ ಶ್ಲೋಕದ ಅರ್ಥ ಆಚಾರ್ಯರು ಹೇಳ್ತಾರೆ ಅಲ್ಲಿ ಅಲ್ಲಿ ಇಂದ್ರನಿಗೆ ಒಂದು ಸ್ಥಾನಮಾನ ಇದೆ ಸ್ವರ್ಗಲೋಕದ ಆಧಿಪತ್ಯ ಮೂರು ಲೋಕದ ಆಧಿಪತ್ಯ ಅಂತ ಆ ಇಂದ್ರನಿಗೆ ಸಾವಿರ ಕಣ್ಣುಂಡವ ಒಂದು ಮಹತ್ವ ಇದೆ ಬ್ರಹ್ಮದೇವರು ಹೇಳೋದು ನನಗೆ ಗೊತ್ತಿಲ್ಲ ದೇವಲೋಕದ ಒಡೆಯನಾಗಿರ್ತಕ್ಕಂತಹ ಇಂದ್ರನಿಗೆ ಎಲ್ಲ ಕೆಳಗಿನವರೇ ಬರೋದು ಎಲ್ಲ ಈಗ ನೋಡಿ ಇನ್ನೊಬ್ಬರು ಹೇಳುವಾಗ ಹೇಳ್ಬೋದು ಬ್ರಹ್ಮದೇವರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿಲ್ಲ ಅಂತ ಬ್ರಹ್ಮದೇವರು ಹೇಳುವಾಗ ಹಾಗೆ ಹೇಳಬೇಕು ನೋಡಿ ನನಗೆ ಗೊತ್ತಿಲ್ಲ ಇವರಿಗೆ ಗೊತ್ತಿಲ್ಲ ಇವರಿಗೆ ಗೊತ್ತಿಲ್ಲ ಎಲ್ಲ ಕಡೆ ಹೇಳ್ತಾರೆ ನೋಡಿ ಹಾಗೆ ದೊಡ್ಡವರು ಹೇಳುವ ಕ್ರಮ ಹೇಳುವಾಗ ಚಿಕ್ಕವರಿಗೆಲ್ಲ ಹೇಳ್ತಾರೆ ಮೇಷ್ಟ್ರು ಪಾಠ ಹೇಳ್ತಾ ಇರ್ತಾರೆ ಮೇಷ್ಟ್ರು ಹೇಳ್ತಾರೆ ನಾನು ನೋಡಲಿಲ್ಲ ನೋಡಿ ಈ ಹುಡುಗ ನೋಡಲಿಲ್ಲ ಆ ಹುಡುಗ ನೋಡಲಿಲ್ಲ ರೀ ಮೇಷ್ಟ್ರು ನೋಡಲಿಲ್ಲ ಅಂತ ಹೇಳಿದ್ರೆ ಸಾಕಲ್ವ ಅಂತಂದರೆ ಅದು ಹೇಳುವ ಕ್ರಮ ಯಾರಿಗೂ ಗೊತ್ತಿಲ್ಲ ಅಂತ ಒತ್ತು ಕೊಟ್ಟು ಹೇಳಬೇಕಾದ್ರೆ ನನಗೊತ್ತಿಲ್ಲ ಈ ಹುಡುಗನೇ ಗೊತ್ತಿಲ್ಲ ಆ ಹುಡುಗನೇ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಬೇಕಾದ್ದು ದಾರ್ಢ್ಯಕ್ಕೋಸ್ಕರ ಹೇಳುವಂಥ ಯಾರಿಗೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ದಾರ್ಢ್ಯಕ್ಕೋಸ್ಕರ ಹೇಳೋದು ಅಂದರೆ ಬ್ರಹ್ಮದೇವರ ಉತ್ತಮತ್ವ ಇದರಿಂದ ಗೊತ್ತಾಗ್ತದೆ ಬ್ರಹ್ಮದೇವರಿಗೆ ಗೊತ್ತಾಗಿಲ್ಲ ಅಂದರೆ ಯಾರಿಗೂ ಗೊತ್ತಾಗಲಿಲ್ಲ ಅಂತ ಅದರ ಅಂಡರ್ಸ್ಟುಂಡ್ ಅದು ಅರ್ಥ ಸಿದ್ಧವಾಗುವ ಅರ್ಥ ಅದರ ಸ್ಪಷ್ಟೀಕರಣಕ್ಕೋಸ್ಕರ ಭಾಗವತ ಅಲ್ಲಲ್ಲೇ ಅದನ್ನು ಹೇಳ್ತದೆ ಬ್ರಹ್ಮದೇವರ ವೈಭವ ಏನು ಅಂತ ಯಜ್ಞ ಇಂದ್ರ ಇಲ್ಲಿ ಬರತಕ್ಕಂತಹ ಯಜ್ಞ ಎಂಬ ಶಬ್ದಕ್ಕೆ ಅರ್ಥ ಏನು ಅಂತಂದರೆ ಇದು ಶಬ್ದಾರ್ಥ ಕಾಂತಾಯ ಮನೋಹರನಾದ ಅಂತ ನಾವು ಹೇಗೆ ವ್ಯಾಖ್ಯಾನ ಮಾಡ್ತೇವೆ ಹಾಗೆ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ ಕ್ಲಿಷ್ಟ ಶಬ್ದಕ್ಕೆ ಅರ್ಥ ಹೇಳ್ತಾರೆ ಯಜ್ಞ ಕ್ಲಿಷ್ಟ ಅಂತ ಅಷ್ಟೇ ಅಲ್ಲ ಇದು ಅರ್ಥ ಆಗದೇ ಇದ್ದ ಶಬ್ದ ಇದು ಯಜ್ಞ ಎಂಬ ಶಬ್ದಕ್ಕೆ ಇಂದ್ರ ಎಂಬ ಅರ್ಥ ಬಹಳ ಅಪರೂಪದ್ದು ಗೊತ್ತಿಲ್ಲ ನಿಮಗೆ ಹಾಗಾಗಿ ಯಜ್ಞ ಇಂದ್ರ ಅಂತ ವ್ಯಾಖ್ಯಾನ ಬರೆದರು ಅದು ಹೇಗೆ ಅರ್ಥ ಬರೆದರು ಆಚಾರ್ಯರದ್ದು ಕೋಶ ಏನು ನಿಮ್ಮ ಅಮರಕೋಶ ತೆಗೆದರೆ ಸಿಗುವುದಿಲ್ಲ ಅದಕ್ಕೆ ಆಚಾರ್ಯರು ಹೇಳ್ತಾರೆ ಇತ್ಯಭಿಧಾನಂ ಅಂತ ವಿಶೇಷವಾದ ಕೋಶವನ್ನು ಉದಾಹರಿಸ್ತಾರೆ ಯಜ್ಞೋ ಯಜ್ಞಪತಿರ್ಸ್ತಿಂದ್ರ ಪುರುಹೂತ ಪುರುಷ್ಠುತ ಇತ್ಯಭಿಧಾನಂ ಇದೊಂದು ಕೋಶ ಇದರಲ್ಲಿ ಯಜ್ಞ ಯಜ್ಞಪತಿ ಇಂದ್ರ ಪುರುಹೂತ ಪುರುಷ್ಠುತ ಈ ಎಲ್ಲ ಶಬ್ದಗಳು ಕೂಡ ಪುರಂದರ ಇಂದ್ರ ದೇವೇಂದ್ರನನ್ನು ಹೇಳತಕ್ಕಂತಹ ಶಬ್ದಗಳು ಇಂದ್ರ ಪರ್ಯಾಯ ಶಬ್ದಗಳು ಹಾಗಾಗಿ ಇಲ್ಲಿ ಬಂದಿರತಕ್ಕಂತಹ ಯಜ್ಞ ಎಂಬ ಶಬ್ದಕ್ಕೆ ನಾರಾಯಣ ಅಂತ ಅರ್ಥ ಅಲ್ಲ ಇಂದ್ರ ಅಂತ ಅರ್ಥ ಅಂತ ಹೇಳ್ತಾರೆ ಹೌದು ಇಲ್ಲ ಅರ್ಥ ಕೂಡುವುದಿಲ್ಲ ಯಾಕಂದ್ರೆ ದೇವರಿಗೆ ದೇವರ ಮಹಿಮೆ ಗೊತ್ತಿಲ್ಲ ಅಂತ ಹೇಳುವಂತಹ ಅದು ಕೂಡುವುದಿಲ್ಲ ವಿರುದ್ಧ ಆಗ್ತದೆ ಹಾಗಾಗಿ ಈ ಅರ್ಥವನ್ನೇ ಮಾಡಬೇಕು ಅಂತ ಹೇಳೋದು ತಸ್ಯ ಆತ್ಮತಂತ್ರಸ್ಯ ಅಲ್ಲಿ ಅನ್ವಯ ಮಾಡುವ ಕ್ರಮ ಹೇಗೆ ಅಂತ ತಸ್ಯ ಆತ್ಮತಂತ್ರಸ್ಯ ಅಂತ ಶಬ್ದವನ್ನು ಹಾಗೆ ತಕೊಂಡ್ರು ಅದಕ್ಕೆ ಅರ್ಥ ಏನು ಅಂತ ಪ್ರಶ್ನೆ ತಸ್ಯ ವಿಷ್ಣೋ ಮನೋವಶಗಸ್ಯ ಆ ಶಬ್ದಕ್ಕೆ ಅರ್ಥ ಬರೀತಾರೆ ನೋಡಿ ನೀವೆಲ್ಲ ಕನ್ನಡದಲ್ಲಿ ಅರ್ಥ ಬರೆಯುವ ಕ್ರಮ ಹಾಗೆ ನೋಡಿ ಕಾಂತಾಯ ಅಂತ ಬರೆದು ಇಸ್ಕೊಳ್ಟು ಮನೋಹರಾಯ ಅಂತ ಬರೀತೀರಿ ಹಾಗೆ ಸಂಸ್ಕೃತದಲ್ಲಿ ಬರೆಯುವ ಕ್ರಮ ಹೀಗೆ
ತಸ್ಯ ಆತ್ಮತಂತ್ರಸ್ಯ ಮೂಲದ ಶಬ್ದವನ್ನೇ ಕೆಳಗಿಳಿಸಿದರು. ಒಂದೊಂದೇ ಶಬ್ದಕ್ಕೆ ಅರ್ಥ ಬರೀತಾರೆ. ತಸ್ಯ ಅಂದರೆ ವಿಷ್ಣೋ, ಯಾವ ವಿಷ್ಣುವಿನ ಮಹಿಮೆಯನ್ನು ಬ್ರಹ್ಮಾದಿ ದೇವತೆಗಳಿಗೆ ತಿಳ್ಕೊಳ್ಳಿಕ್ಕಾಗುವುದಿಲ್ಲ, ತಸ್ಯ ಅಂದರೆ ಅಂತಹ ವಿಷ್ಣುವಿನ. ಆತ್ಮತಂತ್ರಸ್ಯ ಅಂತ ಶಬ್ದ ಇದೆ. ಆತ್ಮ ಅಂದ್ರೆ ಏನು, ತಂತ್ರ ಅಂದ್ರೆ ಏನು? ಆತ್ಮ ಅಂದ್ರೆ ಮನಸ್ಸು, ಆತ್ಮ ಅಂದ್ರೆ ತಾನು ಅಂತ ಅರ್ಥ, ಆತ್ಮ ಅಂದ್ರೆ ದೇವರು ಅಂತ ಅರ್ಥ, ಆತ್ಮ ಅಂದ್ರೆ ಮನಸ್ಸು ಅಂತ ಅರ್ಥ, ಪ್ರಕೃತದಲ್ಲಿ ಮನಸ್ಸು ಅಂತ ಅರ್ಥ. ತಂತ್ರ ಅಂದ್ರೆ ಅಧೀನ ಅಂತ ಅರ್ಥ. ಅಂದ್ರೆ ಆತ್ಮತಂತ್ರ ಅಂದ್ರೆ ಮನಸ್ಸಿಗೆ ಅಧೀನನಾದವ ಅಂತ ಅರ್ಥ. ಅಂದ್ರೆ ಭಗವಂತನ ಮನಸ್ಸಿಗೆ ಅಧೀನನಾದವ ಅಂದ್ರೆ ಭಗವಂತನ ಮನಸ್ಸಿನಲ್ಲಿ ಏನಿದೆ ಅದನ್ನು ಅನುಸರಿಸಿ ಆಲೋಚನೆ ಮಾಡತಕ್ಕಂತಹ ರುದ್ರದೇವರ ಅತಿಕ್ರಮಣ ಯಾರು ಮಾಡಲಿಕ್ಕೆ ಸಾಧ್ಯ? ಉತೂಂತ ಶಬ್ದ ಇದೆ, ಅಲ್ಲಿ ಕ್ರಮ ಅಂತ ಸೇರಿಸಿಕೊಂಡ್ರೆ ಉತ್ಕ್ರಮ ಅಂದರೆ ಅತಿಕ್ರಮ ಅಂತಂದರೆ ಅಪರಾಧ. ಅಂತಹ ರುದ್ರದೇವರಿಗೆ ಅಪರಾಧವನ್ನು ನಕೋಪಿ ವಿಧಿಸೇತ್ ವಿಧಾತುಂ ಇಚ್ಛೇತ್ ಕರ್ತುಂ ನ ಇಚ್ಛೇತ್ ಅಂತ. ನೀವು ಕೇಳಿದ್ರಲ್ಲ, ಇಂದ್ರ ಶಬ್ದಕ್ಕೆ ಎರಡರ್ಥ ಇದೆ. ಯಜ್ಞ ಅಂತ ಎಂಬುದಕ್ಕೆ, ಯಜ್ಞ ಎಂಬ ಶಬ್ದಕ್ಕೆ ಇಂದ್ರ ಅಂತ ಅರ್ಥ ಇದೆ, ವಿಷ್ಣು ಅಂತ ಅರ್ಥ ಇದೆ ಅಂತ. ವಿಷ್ಣು ಎಂಬ ಅರ್ಥ ಕೂಡುವುದಿಲ್ಲ, ಆದ್ರಿಂದ ಬಿಟ್ಟರು ಅಂತ. ಅಷ್ಟೇ ಅಲ್ಲ, ನೀವು ಕೇಳ್ತೀರಿ ಅಂತ ಗೊತ್ತು. ಅದಕ್ಕೆ ಆಚಾರ್ಯರು ಪ್ರಮಾಣಾಂತರವನ್ನು ಉದಾಹರಿಸ್ತಾರೆ. ನಾಹಂ ನೇಂದ್ರೋ ನ ಚೈವಾನ್ಯೇ ಯತ್ತತ್ವಂ ನ ವಿದು ಪರಂ ತಸ್ಯ ವಿಷ್ಣೋರ್ ವಶೇ ರುದ್ರೋ ಮಮ ವಾಯೋರಥಾ ಅಪಿವಾ ನಾನ್ಯಸ್ಯ ಕಸ್ಯಚಿತ್ ಪುಂಸಃ ತಸ್ಯೇತ್ತಂ ವಕ್ ವಕ್ಕುತಕೃತಂ ಇತಿ ಬ್ರಹ್ಮ ವೈವರ್ತೆ. ಈ ಶ್ಲೋಕದ ಅರ್ಥ ಇಡೀ ಇಳಿಸಿದ್ದಾರೆ ಈ ಬ್ರಹ್ಮ ವೈವರ್ತ ಪುರಾಣದಲ್ಲಿ. ಎಷ್ಟು ಸ್ಪಷ್ಟವಾಗಿದೆ ನೋಡಿ. ನಾಹಂ ಇದಕ್ಕೆ ಅರ್ಥ ಹೇಳಲಿಕ್ಕಿಲ್ಲ. ಅಲ್ಲಿಯೂ ಬ್ರಹ್ಮ ವೈವರ್ತ ಪುರಾಣದಲ್ಲಿಯೂ ಕೂಡ ಬ್ರಹ್ಮದೇವರದೇ ವಾಕ್ಯದು, ಬ್ರಹ್ಮ ವೈವರ್ತ ಪುರಾಣದು ಬ್ರಹ್ಮದೇವರದ್ದು ವಾಕ್ಯ. ಆದರೆ ಅಹಂ ಅಂದರೆ ಬ್ರಹ್ಮದೇವರ ವಾಕ್ಯ, ಆದ್ದರಿಂದ ಅಹಂ ಎಂಬುದಕ್ಕೆ ಬ್ರಹ್ಮದೇವರು ಅಂತ ಅರ್ಥ. ಇಲ್ಲಿ ಯಜ್ಞ ನಾಹಂ ನಯಜ್ಞ ಅಂತಿದೆ. ಈ ಬ್ರಹ್ಮವೈವರ್ತ ಪುರಾಣದಲ್ಲಿ ನಯಜ್ಞ ಅಂತಿಲ್ಲ. ನೇಂದ್ರ ನಾಹಂ ನೇಂದ್ರ ಇಂದ್ರ ಅಲ್ಲ. ಅಂದರೆ ಯಜ್ಞ ಶಬ್ದಕ್ಕೆ ಅರ್ಥ ಏನಾಯಿತು? ಇಂದ್ರ ಅಂತ ಅರ್ಥ ಆಯಿತು. ನಮಗೆ ಭಾಗವತ ಓದುವಾಗಲೇ ಮುಂದಿನ ಭಾಗವತ ಹಿಂದಿನ ಭಾಗವತ ಮರ್ತು ಹೋಗಿರ್ತದೆ. ಬ್ರಹ್ಮವೈವರ್ತ ಪುರಾಣ ಎಲ್ಲಿ ಗೊತ್ತಿರಬೇಕು? ಓದಿದೇ ಓದುದೇ ಇಲ್ಲ ಬ್ರಹ್ಮವೈವರ್ತ ಪುರಾಣ. ಓದಿದ್ರೂ ಭಾಗವತ ಓದುವಾಗ ಅಲ್ಲಿ ನೆನಪರಬೇಕು. ಆಚಾರ್ಯರಿಗೆ ಮಾತ್ರ ಸಾಧ್ಯ. ಎಲ್ಲ ಪುರಾಣಗಳು ಇತಿಹಾಸಗಳು ಕರತಲ ಆಮಲಕದ ಹಾಗೆ ಉಳಿದದ್ರಿಂದ ಈ ಭಾಗವತ ಶ್ಲೋಕ ಓದುವಾಗ ಬ್ರಹ್ಮವೈವರ್ತ ಪುರಾಣ ನೆನಪಿಗೆ ಬರೋದರಿಂದಾಗಿ ಈ ಯಜ್ಞ ಎಂಬ ಶಬ್ದಕ್ಕೆ ಇಂದ್ರ ಅಂತ ಅರ್ಥ ಅಂತ ಸಂವಾದ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ನಾಹಂ ಹೌದು, ಅಲ್ಲಿ ಯಜ್ಞ ಎಂಬ ಶಬ್ದಕ್ಕೆ ವಿಷ್ಣು ಭಗವಂತನ ಸಾವಿರ ರೂಪವನ್ನು ಹೇಳುವ ಶಬ್ದ ಅದು. ಒಂದೊಂದು ಶಬ್ದಕ್ಕೆ ನೂರು ಅರ್ಥವನ್ನು ಆಚಾರ್ಯರು ಉಂಟು ಅಂತ ಹೇಳಿದ್ದಾರೆ. ಅಲ್ಲಿ ಯಜ್ಞ ಎಂಬ ಶಬ್ದಕ್ಕೆ ವಿಷ್ಣು ಅಂತಲೇ ಅರ್ಥ, ಇಂದ್ರ ಎಂಬ ಅರ್ಥ ಅಲ್ಲಿಲ್ಲ. ಅನೇಕಾರ್ಥಕ ಶಬ್ದಕ್ಕೆ ಪ್ರಕರಣ ಭೇದೆಯರ ಅರ್ಥ ಹೇಳಬೇಕು. ಇಲ್ಲಿ ಬಂದಿರತಕ್ಕ ಯಜ್ಞ ಶಬ್ದಕ್ಕೆ ಇಂದ್ರ ಅಂತ ಅಲ್ಲ, ವಿಷ್ಣು ಅಂತಲೇ ಅರ್ಥ. ಯಾಕೆಂದ್ರೆ ಈ ಪುರಾಣ ಬ್ರಹ್ಮವೈವರ್ತ ಪುರಾಣದಲ್ಲಿ ಆ ಅರ್ಥ ಹೇಳುತ್ತಾರೆ. ನಾಹಂ ನೇಂದ್ರ ನಚೈವ ಅನ್ಯೇ, ಅಲ್ಲಿ ಯು ಎಂ ಅನ್ಯೇ ಅಂತ ಉಂಟು. ಯಾರು? ನೀವು ಯಾರು ತಿಳ್ಕೊಂಡಿಲ್ಲ ಅಂತ ಅದಕ್ಕೆ ಅರ್ಥ. ತತ್ವಂ ನವಿದು ಪರಂ ತಸ್ಯ ವಿಷ್ಣೋರ್ ವಶೇ ರುದ್ರ. ಅಲ್ಲಿ ತಸ್ಯ ಆತ್ಮತಂತ್ರಸ್ಯ ಅಂತ ಉಂಟಲ್ಲಿ. ಆತ್ಮತಂತ್ರ ಅಂದ್ರೆ ತಂತ್ರ ಅಂದ್ರೆ ವಶ ಅಂತ. ಭಗವಂತನ ವಶ, ವಶ ಅಂದ್ರೆ ಭಗವಂತನ ಮನೋನುಸಾರಿಯಾಗಿ ಇರುವವ. ತಸ್ಯ ಆತ್ಮತಂತ್ರಸ್ಯ ಅದಕ್ಕೆ ಅರ್ಥ ಬರೆದ್ರು ವಿಷ್ಣೋರ್ ವಶೇ ರುದ್ರ ಅಂತ. ಈ ಶಬ್ದಕ್ಕೆ ಇನ್ನೊಂದು ಅರ್ಥ ಅಂತ ಹೇಳಿದೆ. ಆತ್ಮತಂತ್ರ ಎಂಬ ಶಬ್ದಕ್ಕೆ ಆತ್ಮ ಅಂದ್ರೆ ಬ್ರಹ್ಮದೇವರು ವಾಯುದೇವರ ವಶ ಎಂಬ ಅರ್ಥ ಅಂತ. ಈ ಬ್ರಹ್ಮವೈವರ್ತ ಪುರಾಣದಲ್ಲಿ ಒಂದು ಹೇಳ್ತಾರೆ ನೋಡಿ, ಮಮ ವಾಯೋ ಅಥಾಪಿವ. ಬರೀ ಭಗವಂತನ ವಶ ಅಷ್ಟೇ ಅಲ್ಲ, ಮಮ ವಾಯೋರಪಿ ನನ್ನ ಅಧೀನ ಅಂದ್ರೆ ಬ್ರಹ್ಮದೇವರ ಅಧೀನ, ಮಮ ವಾಯೋ ಅಧೀನ ವಾಯುದೇವರ ಅಧೀನ ಅಂದ್ರೆ ಆತ್ಮತಂತ್ರ ಎಂಬಲ್ಲಿ ಆತ್ಮ ಶಬ್ದಕ್ಕೆ ಬ್ರಹ್ಮದೇವರು ವಾಯುದೇವರು ಅಂತ ಅರ್ಥ. ಅದು ಹೇಗೆ ಅಂತ ನೀವು ಕೇಳಿದ್ರೆ ಆತ್ಮ ಶಬ್ದಕ್ಕೆ ಆತ್ಮೀಯ ಅಂತ ಅರ್ಥ. ಭಗವಂತನಿಗೆ ಇಷ್ಟರಾದವರು ಬ್ರಹ್ಮವಾಯುದೇವರು, ಆತ್ಮೀಯರು. ಹಾಗಾಗಿ ಆತ್ಮ ಅಂದ್ರೆ ತಸ್ಯ ವಿಷ್ಣುವಿನ, ಆತ್ಮ ಆತ್ಮೀಯರಾದ ಬ್ರಹ್ಮವಾಯುಗಳ ತಂತ್ರಸ್ಯ ವಶಸ್ಯ ಅಂತ
ಅರ್ಥವನ್ನು ಬರಿ. ಈ ಪ್ರಾಣ ಹೇಳಿದೆ, ಮಮವಾಯೋ ರಥಾಪಿವ ನಾರ್ಯಸ್ಯ ಕಸ್ಯಚಿತ್ ಪುಂಸಃ. ರುದ್ರದೇವರ ಮಹಿಮೆ ಏನು? ಭಗವಂತನ ಅಧೀನ, ಬ್ರಹ್ಮದೇವರ ಅಧೀನ, ವಾಯುದೇವರ ಅಧೀನ, ಸರಸ್ವತಿ ಭಾರತೀಯರ ಅಧೀನ, ಲಕ್ಷ್ಮೀದೇವಿಯ ಅಧೀನ ಅಂತ ಹೇಳಿದರೆ ಅದರ ಅರ್ಥ ಏನು ಹೇಳಿ? ಉಳಿದವರ ಅಧೀನ ಅಲ್ಲ ಅಂತ. ಅಂದರೆ ನಿಮ್ಮ ಅಧೀನ ಅಲ್ಲ, ದೇವತೆಗಳ ಅಧೀನ ಅಲ್ಲ ಅಂತ. ನಿಮ್ಮ ಅಧೀನ ಅಲ್ಲ ಅಂದರೆ ನಿಮ್ಮನ್ನು ಮೀರಿ ನಿಂತ ಶಕ್ತಿ ಇದೆ ಅಂತ ಆದರೆ ಅವರನ್ನು ಕಣಕ್ಕೆ ನೀವು ಯಾಕೆ ಹೋದ್ರಿ? ಇಂತ ಮಾಡಿದ್ದು ಅಪರಾಧ ಅಂತ ತೋರಿಸ್ತಾರೆ. ತಸ್ಯ ಪುಂಸ ಅಂತಹ ರುದ್ರದೇವರಗೆ ವಹ ಇತ್ತಂ ಕುತಕೃತಂ, ನೀವು ಯಾಕೆ ಹೀಗೆ ಮಾಡಿದಿರಿ ಎಂತ. ಇದು ಬ್ರಹ್ಮ ವೈವರ್ತೆ ಮುಮುಕ್ಷವೋ ಬ್ರಹ್ಮಣಶ್ಚ ಶಿವಾದ್ ಇಂದ್ರಾದಿಭಿಸ್ತತ ಶುತ್ವಾ ಜ್ಞಾನಂ ಪರಂ ಗುಷ್ಯಂ ಮುಚ್ಚಂತೆ ಬ್ರಹ್ಮಣ ಸಹ ಇತಿ ಕೌರ್ಮೇ. ರುದ್ರದೇವರ ವಿರೋಧ ಮಾಡಬೇಡಿ, ತತ್ವಾಭಿಮಾನ ದೇವತೆಗಳ ವಿರೋಧ ಮಾಡಬೇಡಿ. ಹೇಗೆ ವಿಷ್ಣುವಿನ ಸೇವೆ ಮಾಡಬೇಕು, ಬ್ರಹ್ಮವಾಯುಗಳ ಅನುಗ್ರಹ ಸಂಪಾದನೆ ಮಾಡಬೇಕು, ಇತರ ದೇವತೆಗಳನ್ನೂ ಒಲಿಸಿಕೊಳ್ಳಬೇಕು, ರುದ್ರದೇವರನ್ನೂ ಉಪೇಕ್ಷೆ ಮಾಡಬಾರದು ಅಂತ ಈ ಪ್ರಮಾಣದಲ್ಲಿ ಹೇಳ್ತಾರೆ. ಮುಮುಕ್ಷವಾಹ, ಸಂಸಾರ ಬಂಧನದಿಂದ ಬಿಡುಗಡೆ ಆಗಬೇಕು ಅಂತ ಇದ್ದವರು ಅಂದರೆ ಸಾಧಕರು ಅಂತಾದರೆ ಅವರು ಏನು ಮಾಡಬೇಕು? ಶುತ್ವ ಜ್ಞಾನಂ ಪರಂ ಗುಷ್ಯಂ, ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಜ್ಞಾನ ಅಂದರೆ ಜ್ಞೇಯ ಅಂತ ಅರ್ಥ. ಶುತ್ವ ಅಂತ ಇದೆ ನೋಡಿ, ಜ್ಞಾನವನ್ನು ಕೇಳಲಿಕ್ಕಾಗುವುದಿಲ್ಲ. ಜ್ಞಾನ ಗೋಚರನಾದ ಭಗವಂತನನ್ನು, ತತ್ವವನ್ನು ಶುತ್ವ. ಗುಷ್ಯಂ, ಗುಷ್ಯ ಅಂದರೆ ಹೃದಯ ಗುಹೆಯಲ್ಲಿ ನಿತ್ಯ ಇಟ್ಟುಕೊಂಡು ಚಿಂತನೆ ಮಾಡಬೇಕಾದ್ದು, ಅಂದರೆ ಅತ್ಯಂತ ರಹಸ್ಯವಾದದ್ದು. ಗುಷ್ಯಂ ಪರಮಂ ಗುಷ್ಯಂ ಶುತ್ವ ಅಂದರೆ ಜ್ಞಾತ್ವ. ಯಾರಿಂದ ಕೇಳಬೇಕು ಅಂತಂದರೆ ಅದಕ್ಕೆ ಹೇಳ್ತಾರೆ ಯಾರ್ಯಾರಿಂದ ಕೇಳಬಹುದು ಅಂತ ಹೇಳ್ತಾರೆ. ಬ್ರಹ್ಮಣಾಹ, ಚತುರ್ಮುಖ ಬ್ರಹ್ಮದೇವರಿಂದ ಪಾಠ ಕೇಳಬೇಕಂತೆ. ಶಿವಾತ್, ರುದ್ರದೇವರಿಂದ ಕೇಳಬೇಕಂತೆ. ಇಂದ್ರಾದಿ ಬಿಸ್ತತ, ಇಂದ್ರಾದಿ ದೇವತೆಗಳಿಂದಲೂ ಕೇಳಬೇಕಂತೆ. ಅಂದರೆ ಇಷ್ಟು ದೇವತೆಗಳಿಂದ ಪಾಠ ಕೇಳಿ ಮನನೆ ಮಾಡಿ ಆಮೇಲೆ ಭಗವಂತನ ಹತ್ರ ಚತುರ್ಮುಖ ಬ್ರಹ್ಮದೇವರ ಜೊತೆಗೆ ಭಗವಂತನ ಲೋಕಕ್ಕೆ ಹೋಗೋದು ಅಂತ. ಹಾಗಾದರೆ ಮೋಕ್ಷ ಆಗಬೇಕಾದರೆ ಮೋಕ್ಷ ಸಾಧನೆಗೆ ಪೂರಕವಾದ ಅಂಗಗಳನ್ನು ಹೇಳುವಾಗ ರುದ್ರದೇವರಿಂದ ಜ್ಞಾನ ಸಂಪಾದನೆ ಮಾಡಬೇಕು ಅನ್ನೋದು ಮುಖ್ಯ ಅಂತ. ಯಾರಿಂದ ಜ್ಞಾನ ಸಂಪಾದನೆ ಮಾಡಿ ನಾವು ಮೋಕ್ಷಕ್ಕೆ ಹೋಗಬೇಕು, ಅವರಿಗೆ ಅಪರಾಧ ಮಾಡಿದರೆ ಮೋಕ್ಷಕ್ಕೆ ಪ್ರತಿಬಂಧಕ ದುರಿತ ವಿಶೇಷ ಇಲ್ಲಿ ಬರ್ತದೆ ಅಂತ ತೋರಿಸಿಕೊಳ್ತಾರೆ. ಮುಮುಕ್ಷವೋ ಮುಮುಕ್ಷವ ಅಂದರೆ ಮೋಕ್ಷವನ್ನು ಬಯಸುವವರು. ಬ್ರಹ್ಮಣಃ ಅಂದರೆ ಚತುರ್ಮುಖ ಬ್ರಹ್ಮದೇವರಿಂದ, ಶಿವಾತ್ ರುದ್ರದೇವರಿಂದ, ಇಂದ್ರಾದಿಭಿಹಿ ಇಂದ್ರಾದಿ ತತ್ವದೇವತೆಗಳಿಂದ, ತಥಾ ಹಾಗೆಯೇ ಪರಂ ಗುಷ್ಯಂ ಜ್ಞಾನಂ ಶುತ್ವ, ಶ್ರೇಷ್ಠವಾದ ಜ್ಞೇಯವನ್ನು ತಿಳ್ಕೊಂಡು ಬ್ರಹ್ಮಣ ಸಹ ಚತುರ್ಮುಖ ಬ್ರಹ್ಮದೇವರ ಜೊತೆಗೆ ಮೋಕ್ಷವನ್ನು ಪಡೆಯುತ್ತಾರೆ. ಇತಿ ಕೌರ್ಮೇ ಸತೂಪಲಭ್ಯಾಗತಂ ಆತ್ಮಯೋನಿ ಸುರಾಸುರೇಶೈ ಅಭಿವಂದಿತಾಂಘ್ರಿಂ ಉತ್ತಾಯ ಚಕ್ರೇ ಶಿರಸಾಭಿವಂದನಂ ಮಹತ್ತಮೋರ್ಕಸ್ಯ ಯಥೈವ ವಿಷ್ಣೋಃ. ರುದ್ರದೇವರು ದಕ್ಷನ ತಲೆಯನ್ನು ಕತ್ತರಿಸಿ ಅದನ್ನು ಹೋಮಕ್ಕೆ ಹಾಕಿ ಸನ್ನಿವೇಶನಂ ತನ್ನ ಮನೆಗೆ ಕೈಲಾಸಕ್ಕೆ ಹೊರಟು ಹೋದರು. ಹೋಗಿ ಅಲ್ಲಿ ಧ್ಯಾನದಲ್ಲಿ ತೊಡಗಿದರು. ಟೆನ್ಷನ್ ಇಲ್ಲ ಅವರಿಗೆ, ಆರಾಮವಾಗಿರುವವರು. ಮತ್ತೆ ಭಗವಂತನ ಧ್ಯಾನವನ್ನು ಮುಂದುವರಿಸಿದರು. ಅಲ್ಲಿಗೆ ಚತುರ್ಮುಖ ಬ್ರಹ್ಮದೇವರು ಬರ್ತಾರೆ. ಚತುರ್ಮುಖ ಬ್ರಹ್ಮದೇವರು ಬಂದರೆ ಹೇಗೆ? ಸಾಮಾನ್ಯವಾಗಿ ನಮ್ಮದು ಕ್ರಮ ಹೇಗಿರ್ತಾರೆ ಅಂತಂದರೆ, ಇಂಥದ್ದೆಲ್ಲ ಬೇಡವಾದ್ದು ಮಾಡಿದರೆ ಟೆನ್ಷನಲ್ಲಿ ಮತ್ತು ಯಾರು ಬಂದರೂ ನೋಡೋದಿಲ್ಲ, ಬಂದರೂ ಅವರು ಮಕ್ಕೆ ನೋಡಲಿಕ್ಕೆ ಹೋಗುವುದಿಲ್ಲ, ರಗಳೆ ಆಗತ್ತೆ ಅಂತ. ರುದ್ರದೇವರಿಗೆ ಗೊತ್ತಿದೆ ಬಂದವರು ಚತುರ್ಮುಖ ಬ್ರಹ್ಮದೇವರು ಅಂತ. ಏನು ಪ್ರತಿಕ್ರಿಯೆ ರುದ್ರದೇವರದ್ದು? ಮಾತಾಡಲಿಲ್ಲ, ಎದ್ದು ನಿಂತೆ. ನೋಡಿ, ಅಂಥ ಪ್ರಸಂಗ ಬಂದಾಗ ಬ್ರಹ್ಮದೇವರು ಬರಬೇಕಾಗಿತ್ತು, ಬ್ರಹ್ಮದೇವರೇ ನೀನು ಬರಲಿಲ್ಲ, ಅನ್ಯಾಯ ಅಂತ ತಿರಸ್ಕಾರ ಮಾಡಿದ್ರ, ಉಪೇಕ್ಷೆ ಮಾಡಿದ್ರ? ಇಲ್ಲ ಅಂತ ಹೇಳ್ತಾರೆ. ದೊಡ್ಡವರು ಬಂದರೆ ಎಷ್ಟು ದೊಡ್ಡಸ್ತಿಗೆ ತೋರಿಸ್ತಾರೆ ರುದ್ರದೇವರು ಅಂತ ಈ ಶ್ಲೋಕದಲ್ಲಿ ನೋಡಬೇಕು ನಾವು. ಸತು ಅಂದರೆ ರುದ್ರದೇವರು
ಉಪಲಭ್ಯ ಆಗತಂ ಆತ್ಮಯೋನಿಂ, ಬಂದಿರತಕ್ಕಂತಹ ಬ್ರಹ್ಮದೇವರನ್ನು ನೋಡಿದರು. ಆತ್ಮಯೋನಿ ಅಂದರೆ ಬ್ರಹ್ಮದೇವರಿಗೆ ಆತ್ಮಯೋನಿ ಅಂತ ಹೆಸರು. ಆತ್ಮ ಅಂದರೆ ಭಗವಂತ, ಯೋನಿ ಅಂದರೆ ಅವರಿಂದ ಹುಟ್ಟಿದವರು. ಆತ್ಮ ಯೋನಿ ಯಸ್ಯ, ಭಗವಂತನೇ ಕಾರಣನಾಗಿ ಉಳ್ಳವರು, ಚತುರ್ಮುಖ ದೇವರು. ಆಗತಂ ಆತ್ಮಯೋನಿಂ ಉಪಲಭ್ಯ ತಿಳ್ಕೊಂಡ್ರು, ಎದ್ದು ನಿಂತು ಗೌರವ ಕೊಟ್ಟರು. ಯಾಕೆ ಆತ್ಮಯೋನಿಂ, ಎರಡನೇ ಅರ್ಥ ಅದಕ್ಕೆ, ತನಗೆ ಕಾರಣನಾದವ. ರುದ್ರ ಲಲಾಟ ಸಂಭವ, ರುದ್ರಶ್ಚ ಕ್ರೋಧ ಸಂಭವ, ಬ್ರಹ್ಮದೇವರ ಲಲಾಟದಿಂದ ಕ್ರೋಧ ಬಂದಾಗ ಬಂದವರು. ಹಾಗಾಗಿ ರುದ್ರದೇವರಿಗೆ ತಂದೆ ಯಾರು? ಚತುರ್ಮುಖ ಬ್ರಹ್ಮದೇವರು. ಆದ್ದರಿಂದ ಆತ್ಮಯೋನಿಂ, ತನಗೆ ಕಾರಣನಾಗಿರತಕ್ಕಂತಹ ಚತುರ್ಮುಖ ಬ್ರಹ್ಮದೇವರನ್ನು ಉಪಲಭ್ಯ ತಿಳ್ಕೊಂಡು, ಸತು ಉಪಲಭ್ಯ ಆಗತಂ ಆತ್ಮಯೋನಿಂ ಸುರಸುರೇಶೈ ಅಭಿವಂದಿತಾಂಗ್ರಿಂ. ಚತುರ್ಮುಖ ಬ್ರಹ್ಮದೇವರು ಬಂದರೆ ಎಲ್ಲ ದೇವತೆಗಳು ನಮಸ್ಕಾರ ಮಾಡಿದಾರಂತೆ. ಸುರ ಅಸುರ ಈಶ ಅಭಿವಂದಿತಾಂಗ್ರಿಂ, ಸುರ ಅಸುರ ಈಶೈ ಅಭಿವಂದಿತಾಂಗ್ರಿಂ, ಎಲ್ಲರೂ ನಮಸ್ಕಾರ ಮಾಡಿದಾರಂತೆ. ಸುರ ಈಶ ದೇವೇಂದ್ರ ನಮಸ್ಕಾರ ಮಾಡಿದ್ದಾರೆ. ಅಸುರ ಇದೇನು ಅಂತ ಒಂದು ಪ್ರಶ್ನೆ ಅಲ್ವಾ. ದೇವತೆಗಳು ನಮಸ್ಕಾರ ಮಾಡಬಹುದು, ಅಸುರರು ನಮಸ್ಕಾರ ಮಾಡಿದ್ರ ತೊಂದರೆ ಏನಿಲ್ಲ. ಹಿರಣ್ಯಕಶಿಪುವೇ ನಮಸ್ಕಾರ ಮಾಡಿದ್ದ ಚತುರ್ಮುಖ ಬ್ರಹ್ಮದವರಿಗೆ. ಇನ್ನೊಂದು ಅರ್ಥ ಹೇಳ್ತಾರೆ, ಅಸುರ ಅಂತಂದ್ರೆ ತತ್ವಾಭಿಮಾನಿ ದೇವತೆಗಳಿಗೆ ಅಸುರರು ಅಂತ ಹೆಸರು ಅಂತ ವಾದರಾಜರು ವ್ಯಾಖ್ಯಾನ ಬರೀತಾರೆ. ನಾರಾಯಣಂ ಸುರಗುರುಂ ಜಗತೇಕನಾಥಂ ಸಕಲ ತ್ರೈಗುಣ್ಯ ವರ್ಜಿತ ಮಜಂ ಉಪಮಾಧ್ಯಮೀಶಂ ವಂದೇ ಭವಗ್ನಂ ಅಮರ ಅಸುರ ಸಿದ್ಧವಂದ್ಯಂ. ಅಮರ ಅಸುರ ಸಿದ್ಧವಂದ್ಯಂ, ಅಸುರ ಅಂದ್ರೆ ಏನರ್ಥ ಅಂತ ಹೇಳುವಾಗ ಅವರು ಅಸೂನು ರಮಯಂತೀತಿ ಅಸುರಾಹ ಅಂತ ಅರ್ಥ ಬರೀತಾರೆ. ಅಂದ್ರೆ ಇತರ ಉಸಿರನ್ನು ನಿಯಮನೆ ಮಾಡತಕ್ಕಂಥವರು ತತ್ವಾಭಿಮಾನಿ ದೇವತೆಗಳು ಅಂತ ಅರ್ಥ ಬರೀತಾರೆ. ದೇವತೆಗಳು ತತ್ವಾಭಿಮಾನಿ ದೇವತೆಗಳು ಹೀಗೆ. ಬ್ರಹ್ಮದೇವರಿಗೆ ಸುರರು ನಮಸ್ಕಾರ ಮಾಡಿದ್ದಾರೆ, ಅಸುರರು ನಮಸ್ಕಾರ ಮಾಡಿದ್ದಾರೆ, ಸುರೇಶರು ನಮಸ್ಕಾರ ಮಾಡಿದ್ದಾರೆ, ಅಸುರೇಶರು ನಮಸ್ಕಾರ ಮಾಡಿದ್ದಾರೆ. ಸುರ ಸುರೇಶೈ ಅಭಿವಂದಿತಾಂಗ್ರಿಂ, ಸುತ್ತಮುತ್ತ ಪ್ರಣಾಮಗಳನ್ನು ಮಾಡಿದ್ದಾರೆ. ಅಭಿವಂದಿತ ಅಂಗ್ರಿಂ, ಚತುರ್ಮುಖ ಬ್ರಹ್ಮದೇವರ ಕಾಲಿಗೆ ನಮಸ್ಕಾರ ಮಾಡಿದ್ದಾರೆ ಅಂತ. ಇಂತಹ ಚತುರ್ಮುಖ ಬ್ರಹ್ಮದೇವರು ರುದ್ರದೇವರ ಕೈಲಾಸಕ್ಕೆ ಬಂದರೆ ರುದ್ರದೇವರು ಸುಮ್ಮನೆ ಕೂಡಲಿಲ್ಲ ಅಂತೆ. ಸತು ಉಪಲಭ್ಯ ಉತ್ತಾಯ, ಎದ್ದು ನಿಂತರಂತೆ. ಎದ್ದು ನಿಂತು ತಾನೂ ಕೂಡ ಚಕ್ರೆ ಶಿರಸ ಅಭಿವಂದನಂ, ಶಿರಸ ಶಿರಸ್ಸಹಿತವಾಗಿ ಅಷ್ಟೂ ಅಂಗಗಳಿಂದ ಪ್ರಣಾಮ ಮಾಡಿದರು. ಶಿರಸ ಪ್ರಣಾಮ, ತಲೆಯಿಂದಲೂ ನಮಸ್ಕಾರವನ್ನು ಮಾಡಿದರು ಅಂತ. ತಲೆಯಿಂದಲೂ ನಮಸ್ಕಾರ ಮಾಡಿದರು ಅಂತಂದ್ರೆ ನಮ್ದು ನಮಸ್ಕಾರದಲ್ಲಿ ತಲೆ ಇರುವುದಿಲ್ಲ ಅಂತ ಅರ್ಥ. ತಲೆಯಲ್ಲೋ ಇಟ್ಟು ಮಾಡ್ತೇವೆ ನಮಸ್ಕಾರ ಅಂತ. ಶಿರಸ ಅಂದ್ರೆ ಪ್ರೀತಿಯಿಂದ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡಿದರು ಅಂತ, ಮನಸ್ಸಿಟ್ಟು ನಮಸ್ಕಾರ ಮಾಡಿದರು ಅಂತ. ಶಿರಸ ಅಭಿವಂದನಂ ಚಕ್ರೆ ಅಂತ, ಉತ್ತಾಯ ಚಕ್ರೆ ಶಿರಸಾಭಿವಂದನಂ. ಮಹತ್ತಮ ಅರ್ಕಸ್ಯ ಯತೈವ ವಿಷ್ಣೋ, ಯಾರು ನಮಸ್ಕಾರ ಮಾಡಿದ್ದು ಅಂದ್ರೆ ರುದ್ರದೇವರು. ಅವರು ಏನಾಗಿದ್ದಾರೆ? ಅರ್ಕಸ್ಯ ಮಹತ್ತಮ, ಅರ್ಕ ಅಂದ್ರೆ ಸೂರ್ಯದೇವರು, ಅವರಿಗೆ ಮಹತ್ತಮ. ಮಹತ್ತಮ ಅಂದ್ರೆ ತುಂಬಾ ದೊಡ್ಡವ, ಸೂರ್ಯನಿಗಿಂತಲೂ ಮಹತ್, ಮಹತ್ತರ ಮಹತ್ತಮ, ಅತ್ಯಂತ ಎತ್ತರದಲ್ಲಿ ಇರುವವ. ಇದಕ್ಕೆ ಅರ್ಥ ಇದೆ, ಅದನ್ನು ತಾತ್ಪರ್ಯದಲ್ಲಿ ಹೇಳುವಾಗ ಮತ್ತೆ ವಿವರಿಸ್ತೇನೆ. ಅರ್ಕಸ್ಯ ಮಹತ್ತಮ, ಅರ್ಕರಿಗಿಂತಲೂ ಶ್ರೇಷ್ಠನಾಗಿರತಕ್ಕಂತಹ ರುದ್ರದೇವರು ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿದರು. ಅದು ಹೇಗೆ ಅಂತಂದ್ರೆ ವಿಷ್ಣೋಹ ಯಥ ಅಂತ ಉದಾಹರಣೆ ಕೊಡ್ತಾರೆ. ಅಲ್ಲ, ರುದ್ರದೇವರು ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿದರ ಅಂತ ತಲೆಬಿಸಿ ಆಗತ್ತೆ. ಅದಕ್ಕೆ ಹೇಳ್ತಾರೆ ವಿಷ್ಣೋಹ ಯಥ, ವಿಷ್ಣುವಿಗೆ ನಮಸ್ಕಾರ ಮಾಡೋದಿಲ್ಲ ರುದ್ರದೇವರು? ಹಾಗೇನೆ. ಅಲ್ಲ, ವಿಷ್ಣು ದೊಡ್ಡವ ಹಾಗಾಗಿ ನಮಸ್ಕಾರ ಮಾಡಿದರು, ಬ್ರಹ್ಮದೇವರು ದೊಡ್ಡವರೇ ರುದ್ರದೇವರಿಗೆ ಹಾಗಾಗಿ ನಮಸ್ಕಾರ ಮಾಡಿದರು ಅಂತ ದೃಷ್ಟಾಂತ ಕೊಟ್ಟು, ಹೇಗೆ ವಿಷ್ಣುವಿನ ಪಾದಕಮಲಕ್ಕೆ ನಮಸ್ಕಾರ ಮಾಡಿದರು ರುದ್ರದೇವರು, ಅದೇ ರೀತಿಯಾಗಿ ಚತುರ್ಮುಖ ಬ್ರಹ್ಮದೇವರ ಆತ್ಮಯೋನಿಯ ಪಾದಗಳಿಗೂ ಕೂಡ ಎರಗಿದರು. ಈ ಯತೈವ ವಿಷ್ಣೋಹ, ವಿಷ್ಣೋಹ ಅಭಿವಂದನಂ ಶಿರಸ ಯಥಾ ಚಕ್ರೆ ಶಂಭು ಏವಮೇವ ಅರ್ಕ್, ಚತುರ್ಮುಖ ಬ್ರಹ್ಮದೇವರ ಪಾದಕ್ಕೂ ಕೂಡ
ನಮಸ್ಕಾರಂ ಚಕ್ರೆ ಅಂತ ಅನ್ವಯ ಮಾಡ್ತಾರೆ. ಯಥೈವ ವಿಷ್ಣೋಹೋ ಅಂತ ಇಲ್ಲಿ ಮಹತ್ತಮಃ ಎಂಬಂತಹ ಒಂದು ಶಬ್ದ ಇದೆ. ಇದಕ್ಕೊಂದು ಅರ್ಥ ಆಗಬೇಕು, ಇದೇ ಕಷ್ಟ. ಅದಕ್ಕೆ ಆಚಾರ್ಯರು ತಾತ್ಪರ್ಯವನ್ನು ಬರೀತಾರೆ. ಇಲ್ಲಿ ಏನರ್ಥ ಬರೀತಾರೆ ಆಚಾರ್ಯರು ಅಂತಂದರೆ, ಮಹತ್ತಮಃ ತೇಜಸ್ವಿತಮಃ ಅರ್ಕಸ್ಯ ಸಕಾಶಾದಪಿ. ನಿಮಗೆ ಅರ್ಥ ಆಯಿತು, ಆಚಾರ್ಯರಿಗೆ ಅರ್ಥ ಆಗಲಿಲ್ಲ. ಮಹತ್ತಮಃ ಅಂತ ನೀವು ಹೇಳಿಬಿಟ್ರಿ ಅರ್ಕ, ಅರ್ಕಸ್ಯ ಮಹತ್ತಮಃ ಅಂತ. ಮಹತ್ತಮ ಅಂದರೆ ದೊಡ್ಡವ ಅಂತ. ನೋಡಿ, ದೊಡ್ಡವ ಅಂತ ಹೇಳುವಾಗ ಅರ್ಕಸ್ಯ ಅಂತೇನು ಮಹತ್ವ ಅಲ್ವಾ? ಇಂದ್ರಸ್ಯ ಮಹತ್ತಮಃ ಅಂತ ಹೇಳಬೇಕು. ರುದ್ರದೇವರು ಮಹತ್ತರ ಅಂತಂದರೆ ಯಾರಿಗಿಂತ? ಇಂದ್ರದೇವರಿಂದ ಅಂತ ಹೇಳಿದ್ರೆ ಸ್ವಲ್ಪ ಮಹತ್ವ ಬರ್ತಿತ್ತು. ಸೂರ್ಯ ತುಂಬ ಕೆಳಗೆ ಇರುವವ, ಅದಕ್ಕಿಂತ ಮೇಲೆ ಎಷ್ಟು ಜನ ಇದ್ದಾರೆ? ಬ್ರಹ್ಮ, ವಾಯು, ಗಿರೀಶ, ಶೇಷ, ಗರುಡಾಹ, ದೇವೇಂದ್ರ, ಕಾಮವು, ಗುರು ಅಲ್ವಾ, ಎಲ್ಲ ಇದರಲ್ಲಿ. ಹಾಗಿರುವಾಗ ಚಂದ್ರ ಅರ್ಕ ಆಮೇಲೆ ಬರುತ್ತೆ. ಅದಕ್ಕಿಂತ ಮೇಲಿನ ಎಷ್ಟು ದೇವತೆಗಳಿದ್ದಾರೆ, ಅಷ್ಟೆಲ್ಲ ದೇವತೆಗಳು ಇರುವಾಗ ಅರ್ಕಸ್ಯ ಮಹತ್ತಮ, ಸೂರ್ಯನಿಗಿಂತ ಮಿಗಿಲಾದವ, ಇದೇನು ಮಹತ್ತ? ಈ ಶಬ್ದ ಸ್ವಾರಸ್ಯ ಬರುವುದಿಲ್ಲ. ಮಹತ್ತಮ ಎಂಬ ಶಬ್ದಕ್ಕೆ ಪೂಜ್ಯ, ಮಾನ್ಯ, ಶ್ರೇಷ್ಠ ಎಲ್ಲ ಅರ್ಥ ಇದೆ. ಅರ್ಕನಿಗಿಂತ ಪೂಜ್ಯ ಅದೆಲ್ಲ ಸರಿ. ಆದರೆ ಆಚಾರ್ಯರ ಅರ್ಥ ಹೇಳ್ತಾರೆ, ಮಹತ್ತಮ ಅಂತಂದರೆ ನೀವು ತಿಳ್ಕೊಂಡ ಅರ್ಥ ಅಲ್ಲ. ಮಹತ್ತಮ ಅಂದರೆ ಪೂಜ್ಯ, ದೊಡ್ಡವ, ಮಾನ್ಯ, ಇಷ್ಟೇ ಅರ್ಥ ಅಲ್ಲ ಅಂತ. ಮತ್ತೇನು ಅರ್ಥ ಹಾಗಾದರೆ? ಮಹತ್ತಮಃ ಅಂತಂದರೆ ತೇಜಸ್ವಿ ತಮಃ, ತೇಜಸ್ವಿ ಅಂತ ಅರ್ಥ. ಮಹತ್ ಎಂಬ ಶಬ್ದಕ್ಕೆ ತೇಜಸ್ಸು ಎಂಬಂತಹ ಅರ್ಥ ಇದೆ. ಹಾಗಾಗಿ ಮಹತ್ತಮ ಅಂತಂದರೆ ಏನು? ತೇಜಸ್ಸು ಉಳ್ಳವರಲ್ಲಿ ಅಗ್ರಗಣ್ಯ ಅಂತ ಅರ್ಥ ಬರೀತಾರೆ, ತೇಜಸ್ವಿ ತಮಃ ಅಂತ. ಈಗ ನೋಡಿ, ಅರ್ಕಸ್ಯ ಎಂಬುದು ಸರಿ ಹೋಯಿತು. ಯಾಕೆಂತಂದರೆ ಇಂದ್ರನ ತೇಜಸ್ಸು ಈ ಪ್ರಸಿದ್ಧ ಅಲ್ಲ. ತೇಜಸ್ ಚಂದ್ರನದು ಕಾಂತಿ ಹೊರತು ತೇಜಸ್ಸು ಅಲ್ಲ. ಅಂದರೆ ತೇಜಸ್ಸು ಉಳ್ಳವರಲ್ಲಿ ಅಗ್ನಿಗಿಂತ ಚಂದ್ರನಿಗಿಂತ ಮಿಗಿಲಾದವ ಸೂರ್ಯ. ಯಾಕೆಂದರೆ ನೀವು ದೀಪ ಹಚ್ಚಿಡಿ, ಚಂದ್ರ ಬಂದಾಗ ಹೋಗಿಬಿಡ್ತದೆ. ಚಂದ್ರನನ್ನು ಇಟ್ಟುಕೊಳ್ಳಿ, ಸೂರ್ಯ ಬಂದಾಗ ಹೋಗ್ತದೆ. ಯಾವುದೇ ಒಂದು ದೀಪ, ಯಾವುದೇ ಒಂದು ತೇಜಸ್ಸು ಸೂರ್ಯ ಬಂದಾಗ ತನ್ನ ಜಬಳಕನ್ನು ಸಾಮರ್ಥ್ಯವನ್ನು ಕಳ್ಕೊಳ್ತದೆ. ಅಂದರೆ ಸೂರ್ಯನ ತೇಜಸ್ಸಿನ ಮುಂದೆ ಯಾವ ತೇಜಸ್ಸೂ ಅಲ್ಲ. ಹಾಗೆ ನೀವು ತಿಳ್ಕೊಂಡ ಹಾಗೆ ತೇಜಸ್ವಿ ಅಂದರೆ ತೇಜಸ್ಸು ಉಳ್ಳವರಲ್ಲಿ ಅಗ್ರಗಣ್ಯ ಸೂರ್ಯ. ಆದರೆ ಭಗವತ ಹೇಳಿತು ಅಲ್ಲ, ಅರ್ಕಸ್ಯ ತೇಜಸ್ವಿ ತಮಃ, ಅರ್ಕನಿಗಿಂತಲೂ ತೇಜಸ್ವಿಯಾದವ ರುದ್ರದೇವರು ಅಂತ ಹೇಳಿದರು. ಹಾಗಾಗಿ ಅರ್ಕಸ್ಯ ಎಂಬ ಶಬ್ದ ಸರಿಹೋಯಿತು. ಮಹತ್ತಮ ಎಂಬುದಕ್ಕೆ ತೇಜಸ್ವಿ ಅಂತ ಅರ್ಥ ಹೇಳಿದರೆ ತೇಜಸ್ವಿಗಳಲ್ಲಿ ಪ್ರಸಕ್ತನಾದವ ಸೂರ್ಯ, ಆದ್ದರಿಂದ ಸೂರ್ಯನಿಗಿಂತ ಮಿಗಿಲಾದವ, ಸೂರ್ಯನಿಗಿಂತಲೂ ತೇಜಸ್ವಿ ಎಂಬಂತಹ ಅರ್ಥ. ಇಂದ್ರನಿಗಿಂತಲೂ ತೇಜಸ್ವಿ ಅಂತ ಅಲ್ಲ, ಸೂರ್ಯನಿಗಿಂತಲೂ ತೇಜಸ್ವಿ ಎಂಬಂತಹ ಅರ್ಥ ಸರಿ. ಹಾಗಾಗಿ ಅರ್ಕ ಶಬ್ದವನ್ನು ಬಳಸಿದ್ರಿಂದ ಮಹತ್ತಮ ಎಂಬ ಶಬ್ದಕ್ಕೆ ಪೂಜ್ಯ, ಮಾನ್ಯ, ಶ್ರೇಷ್ಠ ಇಷ್ಟೇ ಅರ್ಥ ಅಲ್ಲ, ತೇಜಸ್ವಿತಮ ಎಂಬ ಅರ್ಥನೇ ಸೂಕ್ತವಾದ ಅರ್ಥ. ಇದು ಆಚಾರ್ಯರು ಹೇಳುವ ಕ್ರಮ. ಅಂದರೆ ಯಾವ ಇಲ್ಲಿ ಮಹತ್ತಮ ಎಂಬುದರಿಂದ ದೊಡ್ಡವ ಅಂತ ಅರ್ಥ ಹೇಳಿದ್ರಿಂದ ತಲೆಯೇನು ಹೋಗುವುದಿಲ್ಲ, ಅದೇ ಪರ್ಯವಸಾನವಾದ ಅರ್ಥ. ಆದರೆ ಸ್ವಾರಸ್ಯ ಇಲ್ಲ ಅರ್ಥಕ್ಕೆ. ಅರ್ಕ ಎಂಬ ಶಬ್ದ ಅರ್ಥವನ್ನು ಕಳ್ಕೊಳ್ತದೆ. ಅರ್ಕ ಎಂಬ ಶಬ್ದ ಇದ್ದದ್ರಿಂದ ಮಹತ್ತಮ ಎಂಬ ಶಬ್ದಕ್ಕೆ ತೇಜಸ್ವಿ, ಶ್ರೇಷ್ಠ ತೇಜಸ್ವಿ ಎಂಬ ಅರ್ಥ ಸರಿ ಹೋಗ್ತದೆ ಹೊರತು ಬೇರೆ ಅರ್ಥ ಅಲ್ಲ. ಹಾಗಾಗಿ ಆಚಾರ್ಯರು ಮಹತ್ತಮ ಎಂಬ ಶಬ್ದವನ್ನು ಪ್ರತೀಕ ಹಿಡಿದು ತೇಜಸ್ವಿ ತಮಃ, ತೇಜಸ್ವಿ ತರ, ತೇಜಸ್ವಿ ತಮ ಅಂದರೆ ತೇಜಸ್ವಿ ಅಂದರೆ ಅಗ್ನಿ ಸೂರ್ಯ, ತೇಜಸ್ವಿ ತಮ ಅಂದರೆ ರುದ್ರದೇವರು ಅಂತ ವ್ಯಾಖ್ಯಾನ ಬರೀತಾರೆ. ಮಹತ್ತಮ ಅಂದರೆ ತೇಜಸ್ವಿ ತಮಃ. ಅರ್ಕಸ್ಯ ಷಷ್ಠಿ ವಿಭಕ್ತಿ ಉಂಟು. ಈ ಮಹತ್ ಅಂತ ಹೇಳುವಾಗ ಇವನಿಗಿಂತ ಮಹತ್ತರ ಅಂತ ಹೇಳಬೇಕು ನೋಡಿ, ಇವನಿಗಿಂತ ತೇಜಸ್ವಿ ಅಂತ ಪಂಚಮಿ ಹೇಳಬೇಕು. ಅರ್ಕಾತ್ ಅಂತ ಇರಬೇಕಾಗಿತ್ತು, ಅರ್ಕಸ್ಯ ಷಷ್ಠಿ ಹೋಗುವುದಿಲ್ಲ. ಅದಕ್ಕೆ ಆಚಾರ್ಯರು ಒಂದು ಶಬ್ದ ಅಧ್ಯಾಹಾರ ಮಾಡಿಕೊಳ್ಳಿ, ಸೇರಿಸಿಕೊಳ್ಳಿ, ಅರ್ಕಸ್ಯ ಸಕಾಶಾತ್ ಸೂರ್ಯನಿಗಿಂತ ಲು ಅಂತ ಪಂಚಮಿ ವಿಭಕ್ತಿಯ ಅರ್ಥ ಸಕಾಶಾತ್ ಎಂಬ ಶಬ್ದ ಹಾಕ್ಕೊಂಡ್ರೆ ಸಿಗ್ತದೆ ಅಂತ. ಈಗ ಮಹಾತ್ಯಮದಕ್ಕೆ ತೇಜಸ್ವಿ ಅಂತ ಅರ್ಥ ಹೇಳಿದ್ರಿ, ಎಲ್ಲಿದೆ, ಯಾವ ಕೋಶದಲ್ಲಿದೆ? ಡಿಕ್ಷನರಿಯನ್ನೇ ಆಚಾರ್ಯ ನಮ್ಮ ಮುಂದೆ ತೋರಿಸ್ತಾರೆ. ತೇಜೋರ್ಥೆ ಉತ್ತಮಾರ್ಥೆ ಚ ಪೂಜ್ಯಾರ್ಥೆ ಚ ಪ್ರಯುಜ್ಯತೆ ಮಹಚ್ಛಬ್ದೋ ಮಹಶಬ್ದೋ
ಮಾನ್ಯ ಶಬ್ದಸ್ತೈವಚ ಇತಿ ಶಬ್ದ ನಿರ್ಣಯೇ. ಶಬ್ದ ನಿರ್ಣಯ ಅಂದರೆ ಒಂದು ಡಿಕ್ಷನರಿಯ ಹೆಸರು. ಅದರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಮಹತ್ ಶಬ್ದ, ಮಹತ್ ಎಂಬಂತಹ ಶಬ್ದ, ತೇಜೋರ್ಥೆ ತೇಜಸ್ಸು ಎಂಬ ಅರ್ಥದಲ್ಲಿ ಮಹತ್ ಶಬ್ದವನ್ನು ಬಳಸಬಹುದು, ಮಹಶಬ್ದವನ್ನು ಬಳಸಬಹುದು ಅಂತ ಹೇಳ್ತಾರೆ. ಉತ್ತಮಾರ್ಥೆ ಚ, ಮಹತ್ ಎಂಬ ಶಬ್ದವನ್ನು ಉತ್ತಮ ಎಂಬ ಅರ್ಥದಲ್ಲಿ ಬಳಸಬಹುದು. ಪೂಜ್ಯಾರ್ಥೆ ಚ, ಪೂಜ್ಯ ಎಂಬ ಅರ್ಥದಲ್ಲಿಯೂ ಬಳಸಬಹುದು ಅಂತ. ಇಲ್ಲಿ ಮಹತ್ ಎಂಬ ಶಬ್ದಕ್ಕೆ ಇಲ್ಲಿ ದೊಡ್ಡವ ಅಂತ ಅರ್ಥ ಅಲ್ಲ, ಮಹತ್ ಎಂಬ ಶಬ್ದಕ್ಕೆ ತೇಜಸ್ವಿ ಎಂಬ ಅರ್ಥ ಅಂತ. ಇಷ್ಟು ಆಚಾರ್ಯರು ಕೊಡತಕ್ಕಂತಹ ವಿವರಣೆ. ಅಂದರೆ ಮಹಾತ್ತಮ ಎಂಬ ಶಬ್ದಕ್ಕೆ ಪ್ರಸಿದ್ಧವಾದ ಅರ್ಥವನ್ನು ಬಿಟ್ಟು ತೇಜಸ್ವಿ ಎಂಬ ಅಪೂರ್ವವಾದ ಅರ್ಥವನ್ನು ಹೇಳಿ, ಅದು ಕಪೋಲ ಕಲ್ಪಿತವಾದ ಅರ್ಥ ಅಲ್ಲ, ಅದಕ್ಕೆ ಪ್ರಮಾಣವನ್ನು, ಶಬ್ದ ನಿರ್ಣಯ ಎಂಬಂತಹ ಪ್ರಮಾಣವನ್ನು ಆಚಾರ್ಯರು ಸಂವಾದಿಯಾಗಿ ಉದಾಹರಿಸಿದ್ದಾರೆ. ಜಾನೇ ತ್ವಾಮೀಶ ವಿಶ್ವಸ್ಯ ಜಗತೋ ಯೋನಿ ಬೀಜಯೋ ಶಕ್ತೇ ಶಿವಸ್ಯ ಚ ಪರಂ ಯತ್ತದ್ ಬ್ರಹ್ಮ ನಿರಂತರಂ. ಅದೇ ದೇವತೆಗಳಲ್ಲಿ ಎರಡು ವಿಭಾಗ ಮಾಡಿದರು, ತತ್ವಾಭಿಮಾನಿಗಳು, ತತ್ವಾಭಿಮಾನ ಇಲ್ಲದೇ ಇರತಕ್ಕ ದೇವತೆಗಳು ಅಂತ ಎರಡು ವಿಭಾಗ ಮಾಡಿ, ತತ್ವಾಭಿಮಾನ ರಹಿತರಾದ ದೇವತೆಗಳು ಅಷ್ಟೇ ಅಲ್ಲ, ತತ್ವಾಭಿಮಾನ ದೇವತೆಗಳು ನಿನಗೆ ವಂದನೆ ಮಾಡ್ತಾರೆ ಅಂತ ವಿಶೇಷವನ್ನು ಹೇಳಲಿಕ್ಕೋಸ್ಕರ ಹೇಳಿದರು. ಅಲ್ಲ ಅಲ್ಲ, ಅಸುರ ಎಂಬ ಶಬ್ದಕ್ಕೆ ಅಸುರ ಎಂಬ ಅರ್ಥ ಇಟ್ಟುಕೊಳ್ಬಹುದು, ತಪ್ಪೇನೂ ಅಲ್ಲ. ಯಾಕಂದ್ರೆ ಹಿರಣ್ಯಕಶಿಪಾದಿಗಳು ನಮಸ್ಕಾರ ಮಾಡಿದ್ದಾರೆ, ತಪ್ಪೇನೂ ಅಲ್ಲ. ಆದರೆ ಅಸುರ ಎಂಬ ಶಬ್ದಕ್ಕೆ ಈ ಅರ್ಥನೂ ಹೇಳಲಿಕ್ಕಾಗತ್ತೆ ಅಂತ. ನಾರಾಯಣ ದೇವರಿಗೆ ನಮಸ್ಕಾರ ಮಾಡಿದರು ಅಂತ ಹೇಳುವಾಗ ಈ ಅರ್ಥವನ್ನು ಬಳಸ್ತಾರೆ. ಅಸುರರು ನಮಸ್ಕಾರ ಮಾಡಿದರು ಅಂದರೆ ಮಹತ್ವ ಬರುವುದಿಲ್ಲ, ಅವರ ಕೆಲಸ ಆಗೋದಕ್ಕೋಸ್ಕರ ನಮಸ್ಕಾರ ಮಾಡ್ತಾರೆ ಅಷ್ಟೇ. ನಿರ್ವ್ಯಾಜವಾಗಿ ನಮಸ್ಕಾರ ಮಾಡ್ತಾರೆ ಅಂದರೆ ತತ್ವಾಭಿಮಾನ ದೇವತೆಗಳು ಅಂತ ಸ್ವಲ್ಪ ಮಹತ್ವ ಬರ್ತದೆ ಆ ಅರ್ಥದಲ್ಲಿ. ಬ್ರಹ್ಮದೇವರು ರುದ್ರದೇವರನ್ನು ಕುರಿತು ಹೇಳುವ ಶ್ಲೋಕ ಇದು. ಇದು ಓದಿದ್ರೆ ಸ್ವಲ್ಪ ಭಯ ಆಗಿಬಿಡ್ತದೆ. ಏನ್ ಹೇಳ್ತಾರೆ ಬ್ರಹ್ಮದೇವರು ಅಂತಂದ್ರೆ, ಜಾನೇ ತ್ವಾಂ ಈಶ ವಿಶ್ವಸ್ಯ ಜಗತಃ ಯೋನಿ ಬೀಜಯೋ ಶಕ್ತೇ ಶಿವಸ್ಯ ಚ ಪರಂ ಯತ್ತ ಬ್ರಹ್ಮ ನಿರಂತರಂ. ರುದ್ರದೇವರ ಹತ್ರ ಹೇಳ್ತಾರೆ, ನೀನು ಭಾರೀ ದೊಡ್ಡವ ಅಂತ ಹೇಳ್ತಾರೆ. ಇಲ್ಲಿ ಎಷ್ಟು ದೊಡ್ಡವ ಅಂತಂದ್ರೆ, ಶಕ್ತೇ ಶಿವಸ್ಯ ಚ ಪರಂ ಯತ್ತ ಬ್ರಹ್ಮ ನಿರಂತರಂ ಅಂತ. ರುದ್ರದೇವರಿಗಿಂತಲೂ ಮಿಗಿಲಾದ, ಪಾರ್ವತಿಗಿಂತಲೂ ಮಿಗಿಲಾದ ವಿಷ್ಣುವೇ ನೀನು ಅಂತ ಹೇಳ್ತಾರೆ. ಇದು ಸಮಸ್ಯೆ ಆಗೋದು. ಈ ಕೆಲಸ ಸ್ತೋತ್ರ ಮಾಡುವಾಗ ಸ್ತೋತ್ರ ಮಾಡುವ ರಭಸದಲ್ಲಿ ನೀವೇ ಸರ್ವಜ್ಞ, ನೀವೇ ಸರ್ವಶಕ್ತ ಅಂತ ಹೇಳಿಬಿಡ್ತಾರೆ. ಈಗ ನಾವೆಲ್ಲ ಹೇಳಬಹುದು, ಯಾಕಂದರೆ ನಾವೆಲ್ಲ ತಪ್ಪು ಶಬ್ದ ಪ್ರಯೋಗ ಮಾಡುವವರು. ಆದರೆ ಬ್ರಹ್ಮದೇವರು ಹಾಗೆ ಪ್ರಯೋಗ ಮಾಡುವವರಲ್ಲ, ಅವರಿಗೆ ಅಜ್ಞಾನ ವಿಪರೀತ ಜ್ಞಾನ ಎಲ್ಲ ಇಲ್ಲ. ಹಾಗಿರುವಾಗ ಅವರು ಹೇಗೆ ಈ ಶಬ್ದ ಪ್ರಯೋಗ ಮಾಡ್ತಾರೆ? ರುದ್ರದೇವರ ಈ ಅರ್ಥ ಗೊತ್ತಿದೆ ಅವರಿಗೆ, ಗೊತ್ತಿದ್ದು ಈ ಶಬ್ದ ಹೇಗೆ ಪ್ರಯೋಗ ಮಾಡ್ತಾರೆ ಅಂತ ಪ್ರಶ್ನೆ ಬಂದರೆ ಆಚಾರ್ಯರು ಅದಕ್ಕೆ ಅರ್ಥ ಹೇಳ್ತಾರೆ. ನೋಡಿ, ಮೇಲ್ನೋಟಕ್ಕೆ ಎಷ್ಟು ಅರ್ಥ ಅಂತ ಒಂದ್ಸಲ ಹೇಳ್ತೇನೆ, ಆಮೇಲೆ ಅದಕ್ಕೆ ಏನು ಅರ್ಥ ಆಚಾರ್ಯರು ಹೇಳಿದರು ಅಂತ ಹೇಳ್ತೇನೆ. ಜಾನೆ, ಬ್ರಹ್ಮದೇವರು ಹೇಳ್ತಾರೆ, ಜಾನೆ ಜಾನೆ ಅಂತಂದರೆ ನಾನು ತಿಳ್ಕೊಂಡಿದ್ದೇನೆ ಅಂತ. ಬರೀ ಶಬ್ದ ಪ್ರಯೋಗ ಅಷ್ಟೇ ಅಲ್ಲ, ನಾನು ತಿಳ್ಕೊಂಡಿದ್ದೇನೆ, ತಿಳ್ಕೊಂಡೇ ಹೇಳೋದು ಅಂತ. ಕೆಲವು ಸಲ ತಿಳ್ಕೊಂಡದ್ದು ಒಂದು, ಶಬ್ದ ಪ್ರಯೋಗ ಒಂದು ರೀತಿಯಾಗಿ ನಾವು ಮಾಡ್ತೇವೆ, ಕೊನೆಗೆ ಅದಕ್ಕೆ ಅರ್ಥ ಹೀಗೆ ಅಂತ ವ್ಯಾಖ್ಯಾನ ಮಾಡ್ತೇವೆ. ಇದು ಹಾಗಲ್ಲ, ನಾನು ತಿಳ್ಕೊಂಡದ್ದೇ ಹೀಗೆ ಅಂತ. ಜಾನೇ ತ್ವಾಂ, ನಿಮ್ಮನ್ನು ತಿಳ್ಕೊಂಡಿದ್ದೇನೆ. ಯಾರನ್ನು? ಈಶಾ ಅಂತ ಹೇಳ್ತಾರೆ. ಏನು ಈ ರುದ್ರದೇವರೇ, ನಿಮ್ಮನ್ನು ನಾನು ತಿಳ್ಕೊಂಡಿದ್ದೇನೆ. ಏನು ತಿಳ್ಕೊಂಡಿದ್ದೇನೆ? ವಿಶ್ವಸ್ಯ ಜಗತಃ ಯೋನಿ ಬೀಜಯೋಹಂ ಶಕ್ತೇ ಶಿವಸ್ಯ ಚ ಪರಂ. ನೀವು ಏನಾಗಿದ್ದೀರಿ ಅಂತಂದರೆ, ಜಗತಃ, ಜಗತ್ತು ಅಂದರೆ ಈ ಪ್ರಪಂಚ, ವಿಶ್ವ ಅಂದರೂ ಪ್ರಪಂಚನೇ, ಪುನರುತ್ತಿ ಬಂತು. ವಿಶ್ವಸ್ಯ ಜಗತ ಅಂತಂದರೆ, ವಿಶ್ವ ಅಂದರೆ ಸಂಪೂರ್ಣ ಅಂತ ಅರ್ಥ, ಅಂದರೆ ಸಮಗ್ರ ಇಡೀ ಜಗತ್ತಿಗೆ. ಯೋನಿ ಬೀಜಯೋಹೋ, ಕಾರಣೀಭೂತರಾದವರು. ಯೋನಿ ಅಂದರೆ ತಾಯಿ, ಬೀಜ ಅಂದರೆ ತಂದೆ, ಅಂದರೆ ತಾಯಿ ತಂದೆಯ ಜಾಗದಲ್ಲಿರುವವರು ಶಕ್ತಿ ಮತ್ತು ಶಿವ. ಇಡೀ ಜಗತ್ತಿನ ತಾಯಿಯ ಸ್ಥಾನದಲ್ಲಿರತಕ್ಕಂತಹ ಪಾರ್ವತಿ, ತಂದೆಯ ಜಾಗದಲ್ಲಿರತಕ್ಕಂತಹ ಪರಮೇಶ್ವರ, ಅವರಿಬ್ಬರಿಗಿಂತಲೂ ಕೂಡ ಪರಂ ಶ್ರೇಷ್ಠನಾದವ ಬ್ರಹ್ಮ, ಪೂರ್ಣನಾದವ
ನಿರಂತರಂ, ಅವರಿಂದ ಭೇದನೇ ಇಲ್ಲ ಅಂತ ಇಷ್ಟು ಹೇಳ್ತಾರೆ. ನಿರಂತರ ಅಂದರೆ ಭೇದರಹಿತವಾದ ವಸ್ತು. ಈ ಭಗವಂತ ಇದನ್ನು ನೋಡಿ, ಅವನು ಭೇದರಹಿತ. ಯಾವುದರಿಂದ ಭೇದರಹಿತ ಅಂತಂದರೆ ಸ್ವಗತವಾದ ಧರ್ಮಗಳಿಂದ ಭಿನ್ನನಾದವ ಅಲ್ಲ. ಭಗವಂತನಲ್ಲಿ ಅವತಾರಗಳಿಂದ ಭಗವಂತ ಭಿನ್ನನಾದವ ಅಲ್ಲ. ಭಗವಂತನಿಗೂ ಭಗವಂತನ ಅವತಾರಗಳಿಗೂ ಅಂತರ ಇಲ್ಲ, ನಿರಂತರ. ಭಗವಂತನಿಗೂ ಭಗವಂತನ ಗುಣಗಳಿಗೂ ಭೇದ ಇಲ್ಲ, ನಿರಂತರಂ. ಅಂತಹ ನಿರಂತರನಾದ ಬ್ರಹ್ಮ ಅಂತ ನಾನು ತಿಳ್ಕೊಂಡಿದ್ದೇನೆ ಅಂತ ಹೇಳ್ತಾರೆ ಬ್ರಹ್ಮದೇವರು. ಹಾಗಾದರೆ ವಿಷ್ಣು ಮತ್ತೆ ರುದ್ರ ಒಂದೇನಾ ಅಂತ ನಮಗೆ ಪ್ರಶ್ನೆ ಬಂದರೆ, ಅದಕ್ಕೆ ಬ್ರಹ್ಮದೇವರು ಅಭಿಪ್ರಾಯವನ್ನು ಆಚಾರ್ಯರು ವಿವರಣೆ ಮಾಡ್ತಾರೆ, ಭಾವಿಬ್ರಹ್ಮರು ವಿವರಣೆ ಕೊಡ್ತಾರೆ. ಏನು ಹೇಳ್ತಾರೆ ಅಂತಂದರೆ, ಈಶಾ ಇಲ್ಲಿ ಸ್ತೋತ್ರ ಮಾಡೋದು ರುದ್ರದೇವರನ್ನಲ್ಲ, ರುದ್ರದೇವರ ಒಳಗಿದ್ದ ಅಂತರ್ಯಾಮಿಯಾದ ಭಗವಂತನನ್ನು ಸ್ತೋತ್ರ ಮಾಡೋದವರು. ಜಾನೆ ಅಂದರೆ ಚೆನ್ನಾಗಿ ಗೊತ್ತು. ಯಾರನ್ನು ಹೇಳ್ತಾರೆ ಅವರು? ತ್ವಾಂ. ತ್ವಾಂ ಅಂದರೆ ರುದ್ರದೇವರ ಹತ್ರ ಹೇಳೋದಲ್ಲ, ರುದ್ರದೇವರ ಒಳಗಿರ್ತಕ್ಕ ಭಗವಂತನ ಹತ್ರ ಹೇಳುವಂತಹದ್ದು. ಹೇಗೆ ವಿಶ್ವಾಮಿತ್ರರು ಯಾಗ ಮಾಡುವಾಗ ಇಂದ್ರನ ಹತ್ರ ಹೇಳ್ತಾರೆ, ಇಂದ್ರ ಅಲ್ಲ, ಇಂದ್ರನ ಒಳಗಿದ್ದ ಭಗವಂತನ ಹತ್ರ ಹೇಳೋದು, ನೀನು ಯಾರು ಅಂತ ಪ್ರಶ್ನೆ ಕೇಳೋದು. ಉತ್ತರ ಕೊಡೋದು ದೇವರೇ ಉತ್ತರ ಕೊಡೋದು, ಮಾಧ್ಯಮ ಮಾತ್ರ ಇಂದ್ರ. ಹಾಗೆಯೇ ಇಲ್ಲಿ ರುದ್ರದೇವರ ಒಳಗಿದ್ದ ಅಂತರ್ಯಾಮಿಯಾದ ಭಗವಂತನ ರೂಪವನ್ನು ಅವರು ಸ್ತೋತ್ರ ಮಾಡೋದು. ಜಾನೆ ತ್ವಾಂ ಈಶಾ ಅಂತ. ಈಶಾ ಅಂದರೆ ಅದಕ್ಕೆ ಎರಡು ಅರ್ಥ, ಸಮರ್ಥನಾದವ ಅಂತ ಒಂದು ಅರ್ಥ, ಎಲ್ಲ ರೀತಿಯ ಸಾಮರ್ಥ್ಯ ಸಂಪನ್ನನಾದವ ಅಂತ. ಈಶಾ ಅಂದರೆ ಮತ್ತೊಂದು ಅರ್ಥ, ಈ ಅಂದರೆ ಲಕ್ಷ್ಮೀದೇವಿ, ಈಶಾ ಅಂದರೆ ಒಡೆಯ, ಈ ಅಂದರೆ ಲಕ್ಷ್ಮೀದೇವಿ, ಶಾ ಅಂದರೆ ಸುಖ, ಲಕ್ಷ್ಮೀದೇವಿಗೆ ಸುಖವನ್ನು ಕೊಟ್ಟವ ಲಕ್ಷ್ಮೀ ರಮಣ ಅಂತ ಅರ್ಥ, ಶ್ರೀಕಾಂತ ಅಂತ ಅರ್ಥ. ಈಶಾ ಲಕ್ಷ್ಮೀಪತಿಯಾದ ಭಗವಂತ ಅಂತ ರುದ್ರದೇವರ ಅಂತರ್ಯಾಮಿಯಾದ ಭಗವಂತನನ್ನು ಸಂಬೋಧನೆ ಮಾಡಿ, ವಿಶ್ವಸ್ಯ ಜಗತಃ ಸಮಗ್ರ ಪ್ರಪಂಚಕ್ಕೆ, ಇದು ಪೂರ್ಣಾರ್ಥಕ ನೋಡಿ. ಅಂದರೆ ರುದ್ರದೇವರಾದರೆ ಈ ಪ್ರಪಂಚಕ್ಕೆ ಮಾತ್ರ, ಭೂತ ಭವಿಷ್ಯತ್ ಪ್ರಪಂಚಕ್ಕಲ್ಲ. ಭಗವಂತ ವಿಶ್ವಸ್ಯ ಜಗತಃ, ಅತೀತ ಭವಿಷ್ಯತ್ತು ಸರ್ವ ಜಗತ್ತಿಗೆ ಬೀಜ ಯೋನಿ ಬೀಜಯೋಹ ಅಂತ. ಅಂದರೆ ತಾಯಿ ತಂದೆಯ ಜಾಗದಲ್ಲಿ ಇರ್ತಕ್ಕ ಶಕ್ತೇ ಶಿವಸ್ಯ ಚ, ಪಾರ್ವತಿ ಮತ್ತೆ ಪರಮೇಶ್ವರರು, ಅವರಿಗಿಂತಲೂ ಪರ ಪರನಾದವ ಭಗವಂತ. ವಿಶ್ವ ಅಂದರೆ ಪೂರ್ಣ ಅಂತ ಅರ್ಥ, ಎಲ್ಲ ಅಂತ ಅರ್ಥ, ಜಗತ್ತು ಅಂತ ಅರ್ಥ. ಪರ ಅಂದರೆ ಶ್ರೇಷ್ಠನಾದ, ಅವರಿಗಿಂತಲೂ ಶ್ರೇಷ್ಠನಾದ, ನಿರಂತರಂ ಅಂತರರಹಿತರಾದ ಭೇದರಹಿತನಾದ ಬ್ರಹ್ಮನನ್ನಾಗಿ ತಿಳ್ಕೊಂಡಿದ್ದೇನೆ, ಅಂತರ್ಯಾಮಿ ರೂಪವನ್ನು ಸಂಬೋಧನೆ ಮಾಡಿ ಹೇಳೋದು ಅಂತ ಆಚಾರ್ಯರು ಹೇಳ್ತಾರೆ, ಸ್ಪಷ್ಟ ಹೇಳ್ತಾರೆ ಆಚಾರ್ಯರು. ಅಂತರ್ಯಾಮ್ಯಪೇಕ್ಷೆಯ ಶಕ್ತೇ ಶಿವಸ್ಯ ಚ ಪರಂ ಇತಿ. ಅಂದರೆ ಇಲ್ಲಿ ಹೇಳುವುದು ಬ್ರಹ್ಮದೇವರು, ಶಕ್ತಿ ಶಿವರಿಗಿಂತ ಪರ, ಪಾರ್ವತಿ ಪರಮೇಶ್ವರರಿಗಿಂತ ಮಿಗಿಲನಾದ ಪೂರ್ಣವಾದ ಪರಬ್ರಹ್ಮ ಅಂತ ಹೇಳುವುದು ಅದು ಅಂತರ್ಯಾಮಿಯಾದ ಭಗವಂತನನ್ನು ಇಟ್ಟುಕೊಂಡು. ಯಾಕೆ ರುದ್ರದೇವರನ್ನು ಇಟ್ಟುಕೊಂಡರೆ ಶಿವನಿಗಿಂತ ಮಿಗಿಲಾಗುವುದು ಹೇಗೆ? ಪಾರ್ವತಿಗಿಂತ ಮಿಗಿಲಾಗುವುದು, ಶಿವ ಪಾರ್ವತಿಯರಿಗಿಂತ ಮಿಗಿಲಾದವ ಅಂತ ಹೇಳಬೇಕಾದರೆ ಅಂತರ್ಯಾಮಿಯಾದ ಭಗವಂತನ ರೂಪವನ್ನು ಇಟ್ಟುಕೊಂಡೇ ಹೇಳಬೇಕಾದ್ದು ಅಂತ ಇಲ್ಲಿ ಹೇಳ್ತಾರೆ. ಕ್ರಿಯಂತೆ ಸ್ತುತಯೋನ್ಯತ್ರ ತದಂತರ್ಯಾಮ್ಯಪೇಕ್ಷೆಯ ನಜೀವೇಶು ಗುಣಾಃ ಪೂರ್ಣಾಃ ಯಥಾ ಯೋಗ್ಯಾ ಹಿ ತದ್ಗತಾಃ ಇತಿ ಬ್ರಾಹ್ಮೇ. ಈ ಕೆಲವು ಕಡೆ ವ್ಯಕ್ತಿಯನ್ನೇ ಸ್ತೋತ್ರ ಮಾಡ್ತಾರೆ, ಆದರೆ ಕೆಲವು ಕಡೆ ಅಂತರ್ಯಾಮಿಯನ್ನೂ ಸ್ತೋತ್ರ ಮಾಡ್ತಾರೆ. ಕ್ರಿಯಂತೆ ಸ್ತುತಯ ಅನ್ಯತ್ರ ತದ ಅಂತರ್ಯಾಮ್ಯಪೇಕ್ಷೆಯ, ಸ್ತೋತ್ರ ಮಾಡುವಾಗ ಅವರ ಒಳಗಿರ್ತಕ್ಕ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಯಾಕೆಂತಂದರೆ ಬ್ರಹ್ಮತ್ವ, ಗುಣಪರಿಪೂರ್ಣತ್ವ, ನಿರಂತರ ಬ್ರಹ್ಮತ್ವ, ಭೇದರಹಿತವಾದ ಗುಣಗಳು ಅದು ಭಗವಂತನಲ್ಲಿ ಮಾತ್ರ ಇರುವುದು. ನ ಜೀವೇಶು ಗುಣಾಃ ಪೂರ್ಣಾಃ. ಬ್ರಹ್ಮತ್ವ ಗುಣಪರಿಪೂರ್ಣತ್ವ ಜೀವರಾಶಿಗಳಲ್ಲಿರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಬ್ರಹ್ಮ ಅಂತ ಹೇಳೋದು ಹೇಗಿರುತ್ತೆ ದೇವರಲ್ಲಿ? ಯಥಾಯೋಗ್ಯಾಯಿ ತದ್ಗತಃ. ಅಂದರೆ ಪೂರ್ಣತ್ವ ಇಲ್ವ ಅಂತಂದರೆ ಅವರವರ ಯೋಗ್ಯತೆಗೆ ಅನುಗುಣವಾದ ಪೂರ್ಣತ್ವ ಇದೆ ಹೊರತು ಆ ಪೂರ್ಣವಾದ ನಿರವಧಿಕವಾದ ಪೂರ್ಣತ್ವ ಅದು ಭಗವಂತನಲ್ಲಿ ಮಾತ್ರ ಇರುವುದು ಹೊರತು ಉಳಿದವರ ಹತ್ರ ಇಲ್ಲ.
ಅವರವರ ಯೋಗ್ಯತೆಗೆ ಅನುಗುಣವಾದ ಪೂರ್ಣತ್ವ ಮಾತ್ರ ಇರುವುದು ಅಂತ ಇಷ್ಟು ಹೇಳ್ತಾರೆ. ಕೃಷ್ಣಾರ್ಪಣ ಮಸ್ತು. ಪರಮ ಪೂಜ್ಯ ಗುರುಗಳಾದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಪ್ರವಚನ ಮಾಲಿಕೆ ನಾಳೆ ಬೆಳಿಗ್ಗೆ ಈ ಬಾರಿಯ ಕಾರ್ಯಕ್ರಮದ ಸಮಾಪ್ತಿಯಾಗ್ತದೆ. ಪರಮ ಪೂಜ್ಯ ಗುರುಗಳಲ್ಲಿ ಈಗಾಗಲೇ ವಿನಂತಿಸಿಕೊಳ್ತೇನೆ, ಪುನಃ ತಾವು ಇನ್ನೊಮ್ಮೆ ಅವಕಾಶ ಮಾಡಿಕೊಡಬೇಕು, ಮತ್ತೆ ಮತ್ತೆ ಬಂದು ಪ್ರವಚನವನ್ನು ನಡೆಸಿಕೊಡಬೇಕು ಅಂತ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಾಳೆ ಬೆಳಿಗ್ಗೆ ಮಾಮೂಲಿನಂತೆ 9:30-10:30 ಈ ಭಾಗವತ ತಾತ್ಪರ್ಯದ ಪಾಠ, ಸಂಜೆ 5:30-6:30 ಹರಿಕಥಾಮೃತ ಸಾರದ ಪಾಠ, ಎರಡೂ ಭಾಗಗಳದ್ದು ಕೂಡ ನಾಳೆ ಭಗವಂತನಿಗೆ ಅರ್ಪಿತವಾಗತಕ್ಕಂತಹ ಕಾರ್ಯಕ್ರಮ ಇದೆ. ತಾವೆಲ್ಲರೂ ಕೂಡ ಕಾಲಕ್ಕೆ ಸರಿಯಾಗಿ ಉಪಸ್ಥಿತರಾಗಿ ಜ್ಞಾನ ಲಾಭವನ್ನು ಪಡೆದುಕೊಳ್ಬೇಕು ಅಂತ ವಿನಂತಿಸಿಕೊಳ್ತೇನೆ.